ओके निम्ष आडियो क्लिप अब सो मोन्ने नोड़ केवल ट्रैलर मात्र अवत्तु एडिट आडियो केळिसिद्रु सीएम मोदलने पार्ट नोड़ी चाप्टर टू केळोण ಯಾವೆಲ್ಲ ನಾಯಕರ ಜೊತೆ ನಮ್ಮ ಈ ನಾಯಕರು ಮಾತಾಡ್ತಾರೆ ನಮ್ಮಿಂದ ಆರಿಸಿ ಬಂದವರು ಮಾತಾಡ್ತಾರೆ ಏನೆಲ್ಲ ಮಾತಾಡ್ತಾರೆ ಯಾವೆಲ್ಲ ಅಸ್ತ್ರ ಪ್ರಯೋಗಿಸುತ್ತಾರೆ ಬನ್ನಿ ನೋಡೋಣ ಎಲೆಕ್ಷನ್ ಎಕ್ಸ್‌ಪೆಂಡಿಚರ್ ಲೆಕ್ಕಾಗಲ ಹಾಕರ್ತೀನಿ ಕೇಳಿ ಇವೆಲ್ಲ ಎಲೆಕ್ಷನ್ ಗಳು ಪಾರ್ಲಿಮೆಂಟ್ ಜೊತೆ ಆಗ್ತವೆ ಸಾಯಬರು ಪಾರ್ಲಿಮೆಂಟ್ ಬಹಳ ಸೀರಿಯಸ್ ಇದ್ದಾರೆ ಯಾರು ಏನು ಬಂದ್ರು ಅವರು 20 ಸೀಟ್ ಗೆಲ್ಲಬೇಕು ಅಂತ ಆ 20 ಸೀಟ್ ನ ನಿಮ್ಮ ಲೆಕ್ಕ ಹೋಗ್ತದೆ ಅಷ್ಟೇ ಹೇಳ್ತೀನಿ ಕೇಳಿ ಕುಳ್ಳ ನಿಮ್ಮ ಖರ್ಚು ನಿಮಗೆ ಮೈನೇ ಮುಟ್ಟಲ್ಲ ನಿಮಗೆ ಇನ್ನೂ ರಾಜಕೀಯ ಅನುಭವ ಸ್ವಲ್ಪ ಕಡಿಮೆ ನಮ್ಮಷ್ಟು ಇರಲಿಕ್ಕಿಲ್ಲ ಯಾಕಂದ್ರೆ ನಾವು 30 ವರ್ಷ ನಮ್ಮ ಟೈಮ್ ಪೇಪರ್ ಕೆಲಸ ಮಾಡಿ ರಾಜಕಾರಣಿಗಳು ಎಲ್ಲರೂ ನೋಡಿದ್ದೀವಿ ಸಿದ್ದರಾಮಯ್ಯನೂ ನಮಗೆ ಬಹಳ ಕ್ಲೋಸು ಕುಮಾರಸ್ವಾಮಿನೂ ನಮ್ಗೆ ಕ್ಲೋಸು ಬಟ್ ನಮ್ಮ ಕುಮಾರಸ್ವಾಮಿ ದೇವೇಗೌಡರು ನಂಬಂಗಿಲ್ಲ ಅವರು ಉತ್ತರ ಕರ್ನಾಟಕ ಲಿಂಗಾಯತರಿಗೆ ಜೊತೆ ಕರ್ಕೊಂಡವರು ಯಾರಿಗೇನು ಮಾಡಿಲ್ಲ ಯಾರಿಗೇನು ಅನ್ವರಿಗೆ ಕರ್ಕೊಂಡು ಎಂ ಬಿ ಸಿ ಕೊಡ್ತೀನಿ ಕೊಡಲಿಲ್ಲ ಎಂ ಎಲ್ ಸಿ ಮಾಡಲಿಲ್ಲ ಯಾವುದು ಮಾಡಲಿಲ್ಲ ಕೈ ಬರಾಯ ಬಂದು ಅಲ್ಲ ಈಗ ಅದೇನು ಬೇಡ ನಮ್ಗೆ ಅವ್ರದ್ದೇನು ಬೇಡ ಅಲ್ಲ ಏನು ಅಲ್ಲ ನಾವು ಅಲ್ಲ ಅಲ್ಲ ನಾವ್ದು ಏನೇ ಬೇಡ ಅದು ಏನೇ ಇರಲಿ ಅದು ಅವ್ರದ್ದು ಇವರು ಕಂದಕರು ಅಥವಾ ಇಂದಕರ್ ಸಹ ಶ್ಯೂರಿಟಿ ಇರ್ಬೇಕಾದ್ರೆ ಅವರವ್ರ ಜೊತೆ ಒಂದು 50 ವರ್ಷದಿಂದ ಲಾಂಗ್ ರನ್ ಅವ್ರ ಜೊತೆ ಈಗ ಏನನ್ನ 50 ವರ್ಷ ಸಂಬಂಧ ಮುರ್ಕೊಂಡು ಬರಬೇಕು ಅವ್ರವ್ರ ಅಟ್ಯಾಚ್ಮೆಂಟ್ ಈಗ ಅವ್ರವ್ರ ಗುಡ್ ರಿಲೇಷನ್ ಇನ್ನೊಂದು ರಿಲೇಷನ್ ಬೇಡ ಈಗ ನಿಮಗೆ ಬ್ರೈಟ್ ಫ್ಯೂಚರ್ ಕೊಡ್ತದೆ ಪಾರ್ಟಿ ಯಡಿಯೂರಪ್ಪ ಅವ್ರು ಮಾತು ಕೊಡ್ತಾರ ನಾವು ಮಾತು ಕೊಡ್ತೀವಿ ನಿಮಗೆ ಯಡಿಯೂರಪ್ಪ ಅವ್ರದ್ದು ಓನ್ಲಿ ಕಮಿಟ್ಮೆಂಟ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅವ್ರ ಮಗ ಮಾಡ್ತಾರ ದುಡ್ಡು ಫೋನ್ ಏ ಮಾತಾಡು ನಾಳೆ ಮುಂದೆ ನಾವು ಇಲ್ಲೇ ನೀನೇನು ಫಿಗರ್ ಹೇಳ್ತಿದ್ದೀ ಹೇಳು ಅವ್ರ ಜೊತೆ ಮಾತಾಡಮ್ಮ ಅವ್ರದ್ದು ನಿನಗೆ ಫಿಗರ್ ಟ್ಯಾಲಿ ಆದರೆ ನಾವೇ ಪೇ ಮಾಡ್ತೀವಿ ನಾವೇ ಡೋರ್ ಡೆಲಿವರಿ ನೀನು ಎಲ್ಲಿ ಮುಟ್ಸಿರ್ತೀನಿ ತಮ್ಮವ್ರು ಏನು ಹೇಳ್ತಾರೆ ನೀವು ಮಾತಾಡಿ ಮುಗಿಸಿ ನನ್ನ ಮ್ಯಾಂಡೇಟ್ ಕೊಟ್ಟವ್ರೆ ಫೋನ್ ಸ್ವಿಚ್ ಆಫ್ ಇದೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನಮ್ಮ ಕಮಿಟ್ಮೆಂಟ್ ಆಗಿಲ್ವ ನನ್ನ ಪ್ರಾಪರ್ಟಿ ಮಾರ್ಕ್ ಕೊಡ್ತೀನಿ ಅದಾದ್ರೂ ನೋಡೋಣ ಯಾಕಂದ್ರೆ ನನ್ನ ಅಣ್ಣ ಹೇಳಾಗಿದೆ ನೀವು ಅದ್ರ ಬಗ್ಗೆ ಮತ್ತೆ ಎರಡರಲ್ಲಿ ಮಾತಾಡಿದ್ರು ನಾನು ನೀವೇನು ತರಕಾರಿ ಮಾರಕ್ಕೆ ಇದ್ದೀವಿ ನನಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನಾ ಕೊಟ್ಟಿರೋದ್ರಿಂದ ನೇರ ಹೇಳ್ತೀರಿ ಅಲ್ಲ ಅದೊಮ್ಮೆ ಡೈರೆಕ್ಟರ್ ಅಣ್ಣ ನನಗೇನು ಗೊತ್ತಾ ಒಂದು ನಿಮ್ಮ ಗಮನಕ್ಕೆ ಹೇಳ್ತೀನಿ ತಮ್ಮವ್ರ ಪರಿಚಯ ಎಲ್ಲ ಹಂಗಾಗಿ ನನ್ನ ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡಲಿಲ್ಲ ಅಣ್ಣ ನಾನು ಮಾತಾಡ್ತಿದ್ವಿ ಅಣ್ಣ ಮಾತಾಡ್ತಿದ್ರು ನೀವು ಉಳಿದ್ರೆ ನಾನು ಮಾತಾಡ್ತಿದ್ದೆ ಹಂಗಾಗಿ ರೊಕ್ಕದ್ದು ನೀವೇನು ಹೇಳ್ತೀರಿ ಇವತ್ತು ನೀವು ಇಲ್ಲಿ ಬಾಗಿಲಿಂದ ಹೊರ ಕಾಲಿಡಕ್ಕೆ ಮುಂಚೆ ರೊಕ್ಕ ಹೇಳಿ ಅಂದ್ರೆ ಇಷ್ಟಾಗುತ್ತಾ ಆಗಲ್ಲ ಅಂತ ಹೇಳಿ ಹೇಳ್ತೀನಿ ಏನು ಬಜೆಟ್ ಇದೆ ಅದು ನೇರ ಹೇಳ್ಬಿಡ್ತೀನಿ ಯಾಕತ್ತಣ್ಣ ಹಿಂದೆ ಮುಂದೆ ಮಾತಾಡಬೇಡಕ್ಕೆ ನಿಮ್ಮ ತಮ್ಮ ನಿಮ್ಗೆ ಗೌರವ ಕೊಟ್ಟು ಬಂದವನು ಆಯ್ತಾನ ಏನಿದೆ ಅದನ್ನು ಇನ್ನು ಉಳಿದ ಚುನಾವಣೆ ಗೆಲ್ಸ್ಕೊಳ್ಳೋದು ಸಾಹೇಬ್ರ ಫೇಸು ಅವ್ರದ್ದು ಫ್ಯಾಮಿಲಿ ಫೀಡ್ಬ್ಯಾಕು ನಿಮ್ಮದು ಜೊತೆಗೆ ಸಾಥ್ ಕೊಡೋದು ನಾನು ಹೇಳ್ಬಿಡ್ತೀನಿ ಒಂದು ನಿಮಿಷ ಅಷ್ಟೊಂದು ಬಿಟ್ಟು ನೀವು ಹೇಳ್ದಂಗೆ ಯಂಗ್ಸ್ಟರು ಮತ್ತೆ ಅಪ್ಪಾಜಿ ಹೋಗಿ ಕೈ ಮುಗಿದ್ ಬೇಡ ಯಂಗ್ಸ್ಟರ್ ಇದ್ದಾನೆ ಇನ್ನು ನೆಕ್ಸ್ಟ್ 40 ವರ್ಷ ಇದೊಂದು ರಾಷ್ಟ್ರೀಯ ಪಕ್ಷ ಚಂದ್ರ ಸೂರ್ಯ ಇರೋಷ್ಟು ದಿನ ನ್ಯಾಷನಲ್ ಪಾರ್ಟಿ ಇರುತ್ತೆ ದೇವೇಗೌಡರು ವಿಕೆಟ್ ಹೋಗಿ ಕುಮಾರಣ್ಣನ ಹೆಲ್ತ್ ಇಲ್ಲ ಹೋದ ತಕ್ಷಣ ಪಾರ್ಟಿ ಬರ್ಕಾಸು ಎಂತಮ್ಮ ನಾನು ಹೇಳ್ತಿರೋದು ಹಾಗಾಗಿ ನನಗೂ ಈಗ 35-36ನೇ ವರ್ಷ ಶಾಸಕನಾಗಿದ್ದೀನಿ ನೀನು 30 ವರ್ಷ ಇದೆಯಾ ನಾವೆಲ್ಲ ಇನ್ನು 40 ವರ್ಷ ರಾಜಕಾರಣ ಮಾಡಬೇಕು ಎಲ್ಲ ಒಟ್ಟಿಗಿರೋಣ ಅಣ್ಣ 40 ವರ್ಷಕ್ಕೆ ಹಾಸನ್ ಅಲ್ಲ ಅವರು ಮೆಂಟಲಿ ರೆಡಿ ಅದಾರೆ ಈಗ ಬಂದಿರೋದು ಅಲ್ಲ ಈಗ ಬಂದಿರೋದು ಏನಂದ್ರೆ ಹಸ್ಮುಖಲ್ ಅವ್ರು ಇದೇನಿದೆ ಅಂದ್ರೆ ಇವಾಗೆಲ್ಲ ನಾವು ಆಜುಬಾಜು ಇರೋರಲ್ರಿ ಈಗ ಬಂದಿರೋದು ಏನಂತಂದ್ರೆ ಈಗ ಅದ್ರ ವಿಚಾರಣೆ ಒಂದ್ ಸ್ವಲ್ಪ ಮಾತಾಡಲಿ ಪೊಲಿಟಿಕಲ್ ಫಾದರ್ ನಪ್ಪಿಸಬೇಕು ವಿಜಯಣ್ಣ ಏನ್ ಹೇಳ್ತಾನ ಕೇಳಿ ಕೇಳತ ಇದನ್ ಮನಸ್ಸಿನಾಗ ಏನಾದ ಅವ್ರ ಮನಸ್ಸಿನಾಗ ಏನಾದ ಉಂಟು ಅನ್ನಾಗ ಆಮೇಲೆ ನಾನು ನೀನು ಇತರ ಮೈನಸ್ಸು ಹತ್ತು ಪ್ಲಸ್ ಹತ್ತು ಪ್ಲಸ್ ಇತ್ತು ಮೈನಸ್ ನಾವು ವಯೋ ಮೀಡಿಯಾ ಹೇಳಿ ಒಂದು ಏನನ್ನ ಮಾಡೋಣ ನೀನು ಮಾತಾಡತ್ತಿ ಹಂಗಲ್ಲ ಅವ್ರು ಮಾತಾಡಿ ವಿಜಯ ಮಾತಾಡಲಿ ನೀನು ಮಾತಾಡು ವಿಜಯ ನಾನು ಮಾತಾಡತ್ತಿನಿ ಮಾತಾಡಿ ಒಂದೆಲ್ಲ ನಾನು ಹೇಳೋದನ್ನ ಸ್ವಲ್ಪ ಕೇಳೋಣ ನೀನು ನೀನ್ ಯಾಕೆ
ಅವ್ರಿಗೇನಿದೆ ಅದನ್ನ ಹೇಳಿ ನನ್ನ ಮ್ಯಾಂಡೇಟ್ ಇದೆ ಅಂತ ಹೇಳಿ ನಾನು ಉದ್ಯೋಗ ಮಾತ್ರ ನಿಮ್ಗೆ ಗೊತ್ತಾಗಲ್ಲ ಮೂವನ ಆದ್ರೆ ಇವ್ರ ತಲೆಯಲ್ಲಿ ಇರೋದು ಹೇಳಿದ್ರೆ ಆಗುತ್ತೆ ಅಂದಿದ್ರೆ ಹಂಗಲ್ಲಣ್ಣ ನಿಮ್ಗೆ ಗೊತ್ತಾಗದ ರಾಜಕಾರಣ ಬೇರೆ ಅದಪ್ಪ ನಿಮ್ಮದು ಬೇರೆ ನಮ್ಮದು ಬೇರೆ ಇಲ್ಲಿ ಒಂದ್ಸರಿ ಜವಾಬ್ದಾರಿ ಮಾತಾಡಬೇಕು ನಿಮ್ಗೆ ಗೊತ್ತಾಗಲ್ಲ ನಾನು ನೀನು ಮಾತಾಡ್ತೀನಿ ನಾಳೆ ನಾಳೆ ಹಂಗಲ್ಲಣ್ಣ ನಾಳೆ ಅವರಪ್ಪ ಕನ್ವಿನ್ಸ್ ಮಾಡತ್ತ ನಾಳೆ ನೀನು ಹಂಗಾಗಲ್ಲ ಅದು ನಾಳೆ ಎಲೆಕ್ಷನ್ ಫೈನಾನ್ಸ್ ಮ್ಯಾಟ್ರು ಈಗ ಕೊಡೋದು ನಾಳೆ ಹಂಗೆಲ್ಲ ಆಗೋಲ್ಲ ನಾಳೆ ಇದನ್ನು ನಾನು ನಾಳೆ ಮುಂಚೆ ನಾವು ಕೊಡ್ಬೇಕಾಗ್ತದೆ ಈಗ ವಿಜಣ್ಣ ಅಂತಂದರೆ ಈಗ ಫೈನಾನ್ಸ್ ಈಗ ಆಯ್ತು ಈಗ ನಾನು ಆಯ್ತಪ್ಪ ನಾನು 20 ಇಷ್ಟು ಕೊಡ್ತೀನಿ ಓ ನೀವು ಹಾಕಿ ಕೊಡ್ರಿ ಅಂದ್ರೆ ಒಂದು ಕ್ಲಿಯರ್ ಹೇಳಿದ್ರೆ ನಾವು ಹಾಕಿ ಕೊಡು ಹಂಗಲ್ಲ ಅದು ಒಂದು ಒನ್ ಟೋನ್ ಆಗ್ಬೇಕಲ್ಲ ಈ ದುಡ್ಡಿನ ವಿಚಾರದಲ್ಲಿ ಸುಮ್ಮ ಸುಮ್ಮನೆ ಏನಣ್ಣ ಈಗ ದುಡ್ಡಿನ ವಿಚಾರ ಅವ್ರದ್ದು ಏನು ಸ್ಟ್ಯಾಂಡಿಂಗ್ ಅವ್ರದ್ದು ಏನು ಹೇಳೋದು ಮಾತಾಡಲಿ ಶಾಣಗೌಡ ಪರವಾಗಿ ನಾನು ಮಾತಾಡ್ತೀನಿ ನೀನು ಅಥವಾ ನನಗೆ ಫೋನ್ ಹಚ್ಚಿಕೊಡು ನಾನು ಎಮ್ ಎಲ್ ಎ ಅಲ್ಲ ಶಾಣಗೌಡ ನಾವು ಕಜಿನ್ಸು ಈಗ ಅದನ್ನು ಒಟ್ಟೆಗೆ ಏನಾದ ನಾನು ಮಾತಾಡೋದು ವಿಜಯಣ್ಣ ವಿಜಯಣ್ಣ ಕೇಳೋನು ಇದನ್ನು ಪೂರ್ತಿ ಅದು ಸುಮ್ಮನೆ ಮನಸ್ಸು ಅವ್ರ ತೃಪ್ತಿ ಸಂಕಟ ಹೋಗ್ಬೇಕು ನಾನು ಹೇಳಿ ನಿಮ್ಗೆ ಅರ್ಥ ಆಗ್ತಿಲ್ಲ ಇದು ಇದಾದ ಪ್ರಶ್ನೆ ಅದ ಈಗ ನೀವು ಏನು ಅಂತ ನೀವು ತಮ್ಮನ ಪರವಾಗಿ ನೀವು ಹೇಳಿ ನನಗೆ ಈಗ ಯಾಕೆ ಗೊತ್ತಾನ ನಾಲ್ಕು ಜನದ ಹತ್ರ ನಾನು ಮಾತಾಡಿಸಿದಾಗ ಆಗಿ ಈಗ ಏನೋ ತನ ಎರಡು ಆಗಿಲ್ಲ ನಿಮ್ಗೆ ಹೇಳ್ತೀನಿ ಅಣ್ಣ ಪೊಲಿಟಿಕಲ್ ಲೈಫ್ ಇರ್ತದ ನೀನ್ ಇಲ್ಲಿ ಸುಮ್ನೆ ಬೈ ಫೋನೆ ನೀನು ನಾನು ಹೇಳಿದ ತಕ್ಷಣ ಇವ್ರು ಒಪ್ಸೋದಲ್ಲ ನಾಳೆ ಅವ್ರ ಅಪ್ಪನ ಪ್ರತ್ಯಂತದ ಅವ್ರ ಫಾದರ್ ಕನ್ವಿನ್ಸ್ ಮಾಡೋರು ವಿಜಯೇಂದ್ರ ನಾನೇನಲ್ಲ ವಿಜಯೇಂದ್ರ ತಮ್ಮ ನಾವು ಮಾಡಮ್ಮ ಮೇನ್ ಆಗುತ್ತ ಮೂಲತ ಯಾರು ಉತ್ತರಾಧಿಕಾರಿ ಅತ್ತ ಈಗ ನಾಳೆ ಒಳ್ಳೇದು ಕೆಟ್ಟದ ನಾಳೆ ಇರತ್ತ ಅಲ್ಲಿ ಫೀಲ್ಡ್ನಾಗ ನಾನು ನೀನ್ ಏನಿದ್ರು ಅತ್ತಿಗೆ ಹೇಳ್ಬೇಕು ಮುಂಚೆನೆ ಅತ್ತಿಗೆ ಹೇಳಿದ್ರ ಆಯ್ತಲ್ಲ ಏನ್ರಿ ಮುಂಚೆ ಅದನ್ನ ಹೇಳತ್ನ ಅಗ್ರಿ ಮಾಡಮ್ಮ ಅಗ್ರಿ ಮಾಡಿ ಅತ್ತ ಬಂದ ನೀವು ನಮ್ಮನ್ನ ನಂಬಿಕೊಂಡು ಇತನ ಪ್ರಶ್ನೆ ಬಂದಿಲ್ಲ ಇವತ್ತು ವಿಜಯೇಂದ್ರ ಏನಂತ ನಾ ದೋಪಣಿ ಅಂತ ಬರ್ಲಿ ಇತನ ಏನಾದ್ರೂ ಫಿಗರ್ ಆತ ಹೇಳಿ ಆತ ಏನ್ ಹೇಳ್ತಾನ ನಾವು ಹೇಳೋಣ ಏನ್ರಿ ದುಡ್ಡಿಂದ ಏನ್ ಪ್ರಾಬ್ಲಮ್ ಕಲಿ ಕೇಳಿಸ್ಕೊಳ್ರಿ ಈಗ ಸಾಹೇಬರಿಗೆ ಇವರು ಇವ್ರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ವಿಜಯೇಂದ್ರ ಕ್ಯಾಲ್ಕುಲೇಷನ್ ಬೇರೆ ಬೇರೆ ಇದೆ ನಮ್ಮ ಪ್ರಕಾರ ವಿಜಯೇಂದ್ರಂದೇ ನಮ್ಮ ರೀಡಿಂಗ್ ಕರೆಕ್ಟು ಏನ್ರಿ ಸರ್ ಸಾಹೇಬ್ರದ್ದು ಬೇರೆ ನಿಮ್ಮ ಲೆಕ್ಕಕ್ಕೆ ಬರ್ತದೆ ಸೀನಿಯರ್ ಬಂದಿದ್ದೇವೆ ಇವತ್ತು ವಿಜಯಣ್ಣ ಆಗಿಬಿಟ್ರೆ ನಾಳೆ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಕೊಟ್ಟಿರ್ತಾನೆ ಸರ್ ಅತ ಈಗ ನಾನು ಮತ್ತು ಪ್ರೀತಮ್ ಇದನ್ನ ಪರವಾಗಿ ಏನನ್ನ ನಾವು ಬ್ಯಾಟಿಂಗ್ ಮಾಡ್ಬೇಕು 15 ಹೊರತು ನಾವು ಅವರು ಆತ ಏನು ಹೇಳ್ತಾನೆ ಹೇಳಿ ನಾವು ಇತ್ತೀಗ ಏನು ಹೇಳ್ಬೇಕು ಅತ್ತಿಗೆ ಬಂತು ಫೋನ್ ಇಲ್ಲ ಬೇರೆ ಫೋನ್ ಅರವಿಂದಣ್ಣ ಸಿಗ್ಲಿಲ್ವಾ ಇಲ್ಲ ಅದೇ ಸಿಗ್ತ ಇದ್ದಾನ ಬಟ್ ರೂಮ್ನಾಗ ಎಲ್ಲೇ ಅದನ್ನ ಅಂತ ಹೇಳ್ತೀನಿ ಅಲ್ಲಿ ಎಲ್ಲ ನೋಡ್ತೀನಿ ಅಣ್ಣ 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 ಓಕೆ 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 ಅಣ್ಣ ಅಣ್ಣ ಓಕೆ 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 ಮತ್ತೆ ಓಕೆ 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 ಬಂದ ಹಾಂ ಸಂತೋಷ್ ಹಾಂ ಸಂತೋಷ್ ಈಗ ನಾಗನಗೌಡರು ಚಿರಂಜೀವಿ ಅವರು ಬಂದು ಬಂದ್ರಿ ಸಾಹೇಬರಿಗೆ ಭೇಟಿ ಮಾಡಿಸಿ ದೇವರ ಸರ್ಕಿಟ್ ಹೌಸ್ ಪಾಪ ಬಂದರು ದೇವರ ವಿಜಯಣ್ಣ ಟ್ರೈ ಮಾಡ್ತಿದ್ವಿ ಸ್ವಿಚ್ ಆಫ್ ಇದೆ ಏನು ಸಂತೋಷ ಮುಂದೆ ಏನಂತ ವಿಜಯಣ್ಣ ಅಲ್ಲ ನೀವು ಹೇಳ್ರಿ ಏನು ಮಾಡ್ತೀರಿ ಅಂತ ಅಣ್ಣ ಈಗ ಸಾಹೇಬ್ರ ಹತ್ರ ಅಂದ್ರೆ ನೋಡಪ್ಪ ಇವ್ರು ಅವ್ರ ಫಾದರ್ ಸಿಗ್ನೇಚರ್ ಮಾಡಿದ್ರೆ ಈತ ನಮ್ಕೇನ್ ಸಣ್ಣ ಅವ್ನು ಇನ್ನು 30 ವರ್ಷ 30-32 ಇರ್ಬೋದು ನಮ್ಗೆ 40 ಈಗ ಇತ್ತಿಗೆ ಮಂತ್ರಿ ಮಾಡೋದು ಅನ್ನೋದು ಒಂದು ಸಾಹೇಬ್ರ ಹತ್ರ ಚರ್ಚೆ ಆಯ್ತು ಸಾಹೇಬ್ರು ಏನಂದ್ರಪ್ಪ ಯಾದಗಿರಿ ಜಿಲ್ಲೆದಾಗ ಯಾರಿಲ್ಲ ನಿನ್ನೇ ಮಂತ್ರಿ ಮಾಡಿಬಿಡ್ತೀನಿ ಹಳೆ ಬರೋದು ಸಂಬಂಧ ಇಲ್ಲ ಅಂತ ಹೇಳಿದರು ಫೈನಾನ್ಸ್ ಮ್ಯಾಟರ್ ಸಾಹೇಬ್ರು ಮಾತಾಡೋಕೆ ಹೋಗ್ತಾರೆ ಇಲ್ಲ ಸರ್ ನೀವೇನು ದುಡ್ಡಿನ ವಿಚಾರ ಮಾತಾಡೋದು ಬೇಡ ನಾವು ವಿಜಯಣ್ಣನ ಜೊತೆಗೆ ದುಡ್ಡಿನ ಮಾತಾಡ್ತೀವಿ ಅಂತಂದೆ ನಾನು ಅಂದಮೇಲೆ ಆಯ್ತಂದ್ರು ಸಾಹೇಬ್ ಸುಮ್ಮನೆ ಆದರು ಅದು ಏನೀಗ ಏನು ಮತ್ತೆ ವಿಜಯಣ್ಣ ನೆಗೋಸ್ರಿ ಮತ್ತೆ ಅಲ್ಲ ನೀವು ವಿಜಯಣ್ಣ ನೆನಪಿಸ್ರಿ
ಜೊತೆಗಿದ್ರೆ ದೂರ ಇದ್ದೀನಿ. ಮಾತಾಡ್ತೀವಿ ಮಾತಾಡ್ತೀವಿ ಮಾತಾಡ್ತೀವಿ. ಆಯ್ತು. ಅಲ್ಲ ಸಾಹೇಬ್ರಂತೂ ಮಂತ್ರಿ ಮಾಡೋದು ಯಾದಗಿರಿ ಜಿಲ್ಲೆ ಯಾರಿಲ್ಲ, ಲಿಂಗ ಎಲ್ಲ ಈ ನಾನ್ ಲಿಂಗ ಇತ್ತು ಕಡಿಮೆ ಇದೆ, ಇರೋದೇ ಒಬ್ಬರಿಬ್ರು. ಯಾದಗಿರಿ ಜಿಲ್ಲೆಯಿಂದ ನಿನ್ನ ಮಾಡೋಣ ಉದಾಹರಣೆ ಏನು ಮಾಡೋಕ್ಕೆ ಕೋಸ್ಕಿಲ್ಲ ಅಂತೆಲ್ಲ ಸಾಹೇಬ್ರು ಹೇಳಿದರು. ಇತ್ತೀಗೇನಂದ್ರೆ ಚೊ ಈಗ ನಾವು ಅವರು ಕುಂತಿಷ್ಟು ತಂದು ಮಾತಾಡಿದ್ದು ಏನಂದ್ರೆ ಚಲೋ ಪೋರ್ಟ್ಫೋಲಿಯೋ ಕೊಡ್ಬೇಕಪ್ಪ ನನಗೆ ಮಂತ್ರಿ ಈತ ಅವ್ರ ಫಾದರ್ ರಿಸೈನ್ ಮಾಡ್ತಾರೆ, ಇತನ್ನ ಮಂತ್ರಿ ಸ್ವೇರಿಂಗ್ ಮಾಡಿಸ್ಬೇಕು, ಇತನೇ ಕಾಂಟೆಸ್ಟ್ ಮಾಡತ್ತಾ, ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಏನಾಗ್ತದ, ನೀವು ಒಂದು ರೂಪಾಯಿ ಜವಾಬ್ದಾರಿ 10 ಕೋಟಿ ಆಗಲಿ 20 ಕೋಟಿ ಆಗಲಿ ಗೆಲ್ಲಿಸ್ಬೇಕು. ಅಲ್ಲ 10 ಕೋಟಿ ಎಲ್ಲೇ ಆಗೋದಲ್ಲಣ್ಣ, ಈಗಿನ ಎಲೆಕ್ಷನ್ ನಮಗೆ ಗೊತ್ತದಲ್ಲ, ನಾನು ಒಬ್ಬನೇ 1 ಕೋಟಿ 9 ಲಕ್ಷದಾಗ ಎಲೆಕ್ಷನ್ ಮಾಡಿದ್ದು, 20 ಕೋಟಿ ಆದರೂ ನೀವು ಖರ್ಚು ಮಾಡಿ ಗೆಲ್ಲಿಸಬೇಕು. ಇವಾಗ ಏನು ಫಾರ್ಮಾಲಿಟೀಸ್, 4 ಮಂದಿ ಏನು ಕೊಟ್ಟಿರಿ ನೀವು 11 ಮಂದಿ, ಅದನ್ನು ಕೊಡ್ಬೇಕು ಇವಷ್ಟು. ಪಾರ್ಟ್ 1 ಪಾರ್ಟ್ 2 ನೋಡಿದರೆ ಒಟ್ಟು 40 ನಿಮಿಷಗಳ ಈ ಆಡಿಯೋ ಕ್ಲಿಪ್. ಮೊನ್ನೆ ನೋಡಿದ್ದು ಎಡಿಟ್ ಮಾಡಿರುವಂಥದ್ದು, ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಆ 40 ನಿಮಿಷಗಳ ಆಡಿಯೋ ಕ್ಲಿಪ್ ತೋರಿಸ್ತಾ ಇದ್ದೀವಿ. ಪಾರ್ಟ್ 1 ಪಾರ್ಟ್ 2 ನೋಡಿದರೆ ಪಾರ್ಟ್ 3ಯಲ್ಲಿ ಯಡಿಯೂರಪ್ಪನವರು, ಶಿವನಗೌಡ ನಾಯಕ್ ಮತ್ತು ಯಾರೆಲ್ಲ ನಾಯಕರು ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಯಾರೆಲ್ಲ ಹೆಸರುಗಳು ಬಂದಿದೆ, ಒಂದು ವೇಳೆ SIT ತನಿಖೆಗೆ ಹೋದರೆ ಇವರೆಲ್ಲ ಬರಬೇಕಾಗತ್ತಾ ತನಿಖೆಗೆ, 15 ದಿನದಲ್ಲಿ ರಿಪೋರ್ಟ್ ಕೊಡೋಕ್ಕಾಗತ್ತಾ, ಈ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಪಾರ್ಟ್ 3 ಹೇಳ್ತೀನಿ ಬ್ರೇಕ್ ಆದಮೇಲೆ. ಫಿಗರ್ ಏನಿಲ್ಲ ಅಣ್ಣ, ಆದ್ರೆ ಆಗ್ಬೇಕಂತ ನಾನು ಸುಮ್ಮನೆ ಹಿಂದಗಡೆಗೆ ಬರೋದೇ ಬೇಡ, ನೀನು ಬಂದು ನೋಡ್ಕೆ ಬಾಂಬೆದಾಗ, ನೀವು ವಿಜಯೇಂದ್ರಗೆ ನಿನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀವಿ, ನೀನು ಹತ್ರ ಮಾತಾಡ್ಕೇರಿ ನೋಡ್ಕೇರಿ ಎಲ್ಲ ಮಾಡ್ಕೇರಿ. ಬಾಂಬೆದಾಗ ಬಂದು 11 ಮಂದಿ ಇದ್ದದ್ದು ಕನ್ಫರ್ಮ್ ಆಗಿ 14 ಮಂದಿ ಆದಮೇಲೆ ನೀನು ಅವ್ರು ಯಾವಾಗ ರಿಸೈನ್ ಮಾಡೋಕೆ ಬರ್ತಾರೆ ಅವತ್ತು ಅಪ್ಪನ ಕರ್ಕೊಂಬ, ನಾನು ಇರ್ತೀನಿ, ನನ್ನ ಗಾಡಿಯಾಗ ಕೂಡಿಸಿದ್ದೀನಿ, ಕರ್ಕೊಂಡು ಹೋಗು, ಅವ್ರ ಜೊತೆ ನಾವು ರಿಸಿಗ್ನೇಷನ್ ಕೊಟ್ಟು ಬರೋಮಿ, ಯಾರೇನು ಕಿತ್ತಿಗೋದಿಲ್ಲ. ಏನಪ್ಪ ಈಗೇನಂತಾರ, ಅವ್ರ ದುಡ್ಡಿಂದ ಏನು ಫಿಗರ್ ಅದ ನಿನ್ನ ಕೇಳಂತಾರೆ, ದುಡ್ಡಿಂದ ಯಡಿಯೂರಪ್ಪ ಅವ್ರತ್ತ ಮಾತಾಡೋದು. ಓನ್ಲಿ ಪವರ್ ಪೋರ್ಟ್ ಮಿನಿಸ್ಟ್ರಿ ಕೂಡ ಇವ್ರ ಕೆಲಸ, ಇವ್ರ ಕೆಲಸ ಅದು, ದುಡ್ಡಿಂದು ನಮ್ಮ ಕೆಲಸ ಅದು. ದುಡ್ಡಿಂದು ನಾನೆಲ್ಲ ಮಾತಾಡಿ ನೀವು ದುಡ್ಡು ಎಲ್ಲಿಗೆ ತಲುಪಿಸ್ಬೇಕು ಅವರಲ್ಲಿ ಕನ್ಫರ್ಮ್ ಮಾಡಿದ್ರೆ ನಿಮಗೆ 20 ಕೋಟಿ ನಾಳೆ ಸಂಜೆ ಅನ್ನೋದ್ರಾಗ ನಾವು 100 ತಿಂಗಳಲ್ಲಿ ರಾಯಚೂರ 4-6 ಮಂದಿ ಮಾರೋಡಿ ನಡೆದು ನಿನಗೆ ದುಡ್ಡು ತಲುಪಿಸ್ತೀವಿ, ಅದರದೇನು ತೊಂದರೆ. ನಿಮ್ದು ಏನು ಫಿಗರ್ ಹೇಳು, ಮೇಲೆ ಜೀವನದಲ್ಲಿ ಬೆಳೆಯಂತವನು ಮಾತಿಗೆ ಬದ್ಧವಾಗಿರ್ಬೇಕು. ಏನಿದೆ ಕಮ್ಮಿ ಆಯ್ತು ಕಮ್ಮಿಗೆ ಒಪ್ಕೊಂಡು ಹೋಗಿ ಹೊರಗೋಗ್ಬಾರ್ದು. ಮನ್ಸಾರೆ ಹೋದ್ಮೇಲೆ ಚಂದ್ರ ಸೂರ್ಯ ಇರೋ ಸತ್ಯ ನೀವು ಮಾತು ಕೊಟ್ಟಿದ್ದೆ. ಇನ್ನೊಂದು ಸಾಹೇಬ್ರು CM ಆದ್ರೆ ಅವ್ರ ಮನಸ್ಸು ನೋಡಿಲ್ಲ ಒಂದಮ್ಮನಿದೆ ಸರ್ ಅಂತ ನಿಮ್ಗೆ ಅದೇ ಹೇಳ್ತಲ್ಲ, ನಿಮ್ಗೆ ಎಲ್ಲಾನು ಏನೇನೋ ಒಂದು 1/2 ಕೈ ಕಡ್ಕಂಗಿದ್ರೆ ಕಡ್ಕರ ಬಹಳ ಉಚಿತ ಮನುಷ್ಯ ಸರ್ ಅತ್ತ. ನಂಬಿದವರಿಗೆ ನೋಡ್ರಿ, ಅತ್ತ ನಂಬಲ್ಲ ಅಂದ್ರೆ ಅವ್ರ ದುರ್ದೈವ, ನಂಬಿದ್ರೆ ಅವ್ರ ದೈವ. ಇದು ಪ್ರಾಕ್ಟಿಕಲ್ ಇದು. ನಾವು ಆ್ಯಕ್ಚುಲಿ ಅತ್ತ ಸಮೀಪವರಲ್ಲಪ್ಪ, ಈಗ 5 ದಿನದಿಂದ ಪೂರ್ತಿ ಪ್ರೀತಾಪ್ ತಿಲಿಕೆಟ್ ಎಲ್ಲ ಹೇಳಿ 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 ಕೊನೆಗೆ ಆತನಿಗೆ ಏನನ್ನ ಮಾಡಿ 100 ತಿಪ್ಪಲಾಗಲಿ ಏನನ್ನ ಮಾಡ್ಬೇಕು ಅನ್ನೋದು ಬಂದು ಅತ್ತನಲ್ಲಿನ ಪಾಪ ಮೊನ್ನೆ ಫೋನ್ ಮಾಡಿ ಏನಪ್ಪ ನೀವು ಬಂದ್ ಮಾಡ್ತೀರ ಇಲ್ಲ, ಆ್ಯಕ್ಚುಲಿ ನಾಳೆ ಸಂಜೆ ಅವ್ರು ಇನ್ನೂ 2 ತಪ್ಪು. ನಾನಂತೂ ಒಂದು ಹೇಳಿನಿ ಕಣ್ಣ, ಅದಕ್ಕೆ ನಿನಗೇನಾದ್ರೆ ಮನಸ್ಸಾರೆ ಹಿಂಗೆ ಏನು ಕೋಟ್ ಹೇಳ್ಬಿಡಿ ಇಷ್ಟು ಫಿಗರಪ್ಪ ಅಂತ ಹೇಳ್ಬಿಡಿ, ನಾನು ಅದನ್ನು ಹೇಳಿ ಮಾತಾಡ್ತೀವಿ, ನಿನ್ನ ಪರನೇ ಮಾತಾಡ್ತೀವಿ ನಾವು, ಅವ್ರ ಪರ ಅಲ್ಲ. ನೀನು ನಾನು ಬಗಲಾಗಿರತ್ತ, ಅವ್ರು ಶಿವಮೊಗ್ಗದಾಗಿರೋ, ನಾನೇ ನಾನು ಜೀವ ಬಿಟ್ಟು ನಾನು ಮಣ್ಣಿಗೆ ನೀನು ಬರತ್ತ, ಅವ್ರು ಬರ್ತಾರಿಲ್ಲ ಸೆಕೆಂಡ್ರಿ, ಒಳ್ಳೇದು ಕೆಟ್ಟ ನಿನಗೆ ನಾನು ಬರ್ತೀನಿ, ನಿನ್ನ ಪರ ನಾನು ಬ್ಯಾಟಿಂಗ್ ಮಾಡ್ತೀನಿ, ಅವ್ರ ಸಂಬಂಧ ಇಲ್ಲ. ಏನ್ರಿ ಅವ್ರ ಸಂಬಂಧ ಇಲ್ಲ, ಅವ್ರ ಶಿವಮೊಗ್ಗ ಮತ್ತೆ ಹತ್ನ ಒಂದು ಇರೋದು ಹೇಳ್ಬಿಡ್ತೀನಿ, ನನ್ಗೆ ಅಲ್ಲಿ ಮ್ಯಾಂಡೇಟ್ ಕೊಟ್ಟಿರೋದ್ರಿಂದ ಅಂದ್ರೆ ನೀನ್ ಮಾತಾಡಪ್ಪ ಅಂತ ಹೇಳಿರೋದ್ರಿಂದ ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ, ಇಲ್ಲಾಂದ್ರೆ ನನ್ಗೆ ಸಂಬಂಧ ಇಲ್ಲ ಅಂತ ಕೂತ್ಬಿಡ್ತೀನಿ. ನಾನು ಆ ಥರದ ವ್ಯಕ್ತಿ, ನನ್ಗೆ ವಿಜಯನ ಹೇಳಿರೋದ್ರಿಂದ ನನ್ಗೆ ಫಿಗರ್ ತಲೆಯಲ್ಲಿದೆ. ಅಣ್ಣ ಏನಂದ್ರೆ ಅವ್ರ ಬಾಯಿಂದ ಕೇಳಬೇಕು ಅಂತಿದ್ರೆ ಸಂತೋಷ ಅವ್ರು ರೈಟ್, ಯಾಕಂದ್ರೆ ನೀನು ತಮ್ಮ ಇದ್ದಂಗೆ ನಾನು ಅದನ್ನು ವಾದ ಮಾಡಲ್ಲ. ಆದ್ರೆ ನನ್ಗೇನು ಲಿಮಿಟೇಷನ್ನು, 11 ಜನಕ್ಕೆ ಕೊಟ್ಟಿರೋದೇ ನಿಮಗೆ ಕೊಡೋದು, ನೀವು ಕಮ್ಮಿ ಕೇಳಿದ್ರಿ ಅಂತ ಕಮ್ಮಿ ಒಪ್ಪಳಲ್ಲ, ಜಾಸ್ತಿ ಕೇಳಿದ್ರೆ ಜಾಸ್ತಿ ಆಯ್ತು ತಮ್ಮ ಅಂತ ಬಂದು ಹೇಳೋಂಥದ್ದು ಇಲ್ಲ. ಅದನ್ನ ಫಿಗರ್ ನೋಡ್ರಿ ನೋಡ್ರಿ, ರಾಜಕೀಯ ಅವ್ರದ್ದು ಈ ಪೊಲಿಟಿಕಲಿ ಅವರು ಈಗ ಇದನ್ನ ಇದನ್ನ ತ್ಯಾಗ ಮಾಡಿ ಬರಬೇಕು.
ಒಂದು ರಿಲೇಷನ್ ಜೊತೆ ಸ್ಥಾನ ನಾನು ರಾಜೀನಾಮೆ ಕೊಟ್ಟು ನೀವು ಕೊಟ್ಟಿಲ್ಲ ನಾನು ಕೊಟ್ಟು ಅನುಭವ ಇದೆ ಅದಕ್ಕೆ ಹೇಳಕ್ಕೆ ಓಪನ್ ಆಪ್ಷನ್ ಕೊಟ್ಬಿಡಮ್ಮ ಅತ್ತ ಏನ್ ಫಿಗರ್ ಅತ್ತ ಹೇಳಿ ಅಲ್ಲ ನಾವೆಲ್ಲ ಒಂದು ರೂಪಾಯಿ ಇರ್ಲಾರ್ದ ರಾಜೀನಾಮೆ ಕೊಟ್ಟಿವಿ ಅವತ್ತು ರೆಡ್ಡಿ ಅವ್ರು ನನ್ನ ಹೆಸರು 10 ಕೋಟಿ ಬಂದ ಯಡಿಯೂರಪ್ಪನ ಹತ್ರ ಅವ್ರು ಇನ್ನೂ ಜನಾರೆಡ್ಡಿ ಬದುಕನ್ನು ಸುಳಂಗ್ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು 3 ಕೋಟಿ 10 ಲಕ್ಷ ಎಲೆಕ್ಷನ್ ಕೊಟ್ಟು ಕೊಟ್ಟರು 1 ರೂಪಾಯಿ ಕೊಟ್ಟಿದ್ರು ಸಾಹೇಬ್ ಮುಂದೆ ಹೇಳ್ಬೇಕು ನಾನು ಅದು ಯಾವಾಗ ಹೇಳ್ತೀನಿ ನಿಮ್ಮ ಟೈಮ್ ನೋಡ್ಕೆ ಅವತ್ತದು ಶಾಂಗ್ರಿಲಾದಾಗ ಹೇಳ್ಬೇಕು ಶಾಂಗ್ರಿಲಾದಾಗ ಜನಾರ್ದನ ರೆಡ್ಡಿ ಮೇಲೆ ಪ್ರೆಸ್ಮೆಂಟ್ ಮಾಡೋ ಬಂದು ಮಾಡಿದ್ವಿ ಸಾಹೇಬ್ ಬೇಜಾರು ನಾವು ಹೇಳಿ ಬಿಡಪ್ಪ ಬಿಟ್ಟು ಬಿಡ್ರೆ ಅಂತ ಇದ್ರೆ ಮಾತಾಡಿದ್ದಾರೆ ಫೋನ್ನೇ ಅವ್ರು ಎಷ್ಟು ಶ್ರೀಮಂತರಾಗ್ಯಾರ ಅವ್ರ ಹಂಗೆ ಮಾಡಿಬಿಡ್ತಂತ ಯಾರೋ ಒಬ್ಬನಿಗೆ ಫೋನ್ ಮಾಡಿ ಸೋಮಶೇಖರ ಸಿದ್ದರಾಮಯ್ಯ ಒಂದು ಕೈ ಮುಗಿದ್ರು ರಾಜೀಗೌಡರು ನನ್ನ ಬಿಟ್ಟು ಬಿಡ್ರಪ್ಪ ಮದುವೆ ಕೈ ಬಿಡ್ರಿ ಯಾಕಂದ್ರೆ ನಮ್ಗೆ ಗೊತ್ತಲ್ಲ ಎಷ್ಟು ಎಡವಟ್ಟಾರ ಅಂತ ಹಣ ಭಾರಿ ದೊಡ್ಡ ಅಮೌಂಟ್ ಹಣ ಇವಾಗ ನೀವು ಇನ್ನು 10 ವರ್ಷ ಇದಕ್ಕೆ ಮಾಡಿದ್ರು ಒಂದು ಸರಿ ಸಿಂಗಲ್ ಪೇಮೆಂಟ್ ಬರ ಹಣ ಇದ್ರಾಗ ಏನು ನೋಡೇಬಾರದು ಹೊಡಿಬೇಕು ಮಂತ್ರಿ ಆಗ್ಬೇಕು ರೋಲ್ ಮಾಡಬೇಕು ಇಡೀ ಯಾದಗಿರಿ ಜಿಲ್ಲೆದ ಪಾರ್ಟಿ ಕಟ್ಟು ಯಾದಗಿರಿ ಶಾಪುರ್ ಸುರಪುರ್ ಸ್ವೀಪ್ ಆಗ್ತದೆ ನೀನು ನೀನ್ ಮಿನಿಸ್ಟರ್ ಅಲ್ಲೋಲ್ ಕಲೋಲ್ ಆಗ್ತದ ರಾಜ್ ಇರ್ತಾನ ನೀನ್ ಇರ್ತಿದ್ದಿ ಗುರುಪಾಟ್ ಇರ್ತ ವೆಂಕಟ್ ಎಲ್ಲಾರ್ ಕಲಿಬೇಕು ನೀನ್ ಎಲೆಕ್ಷನ್ ಮಾಡಿ ಗೆಚ್ಚಿ ಬಿಡ್ತೀವಿ ಅವನ ಅಮ್ಮನ ಯಾವ ಸುಳ ಮಗ ಬಂದಿದ್ದ ತನಪ್ಪ ನೋಡಮ್ಮ ತಾಯಿ ಏ ಅವ್ರಿಗೆ ನಿಂದ ಮಾಡ್ತಾರೆ ಸರ್ ವಿರೋಧ ಕ್ಯಾಂಡಿಡೇಟ್ ಆಗ್ತೀನಿ ಗೌರ್ಮೆಂಟ್ಗಳು ಅಂತ ಹೇಳಿ ಹೌದಿಲ್ಲ ಅವಾಗ ವೆಂಕಟರೆಡ್ಡಿ ಪಾಪ ಕಾರ್ಯಸಿ ಹೇಳಿದ್ರಿಗೆ ಆಯ್ತ್ರಿ ನಾನು ಯಾದಗಿರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಸಾಹೇಬ್ರು ಅಂದ್ರು ಚಾಯ್ಸ್ ನಿನಗೆ ಬಿಡ್ತೀನಿ ನಾ ಹೇಳಿನಂತಿಲ್ಲ ನಿಮ್ಮ ಅಪ್ಪನ ಸಲಹೆ ನಾನು ಭಾಳ ಇದು ಮಾಡ್ತೀನಿ ಚಾಯ್ಸ್ ನಿಮಗೆ ಬಿಡ್ತೀನಿ ಅಂದರೆ ನೀವು ಹೆಂಗೆ ಅಂತೀರಿ ಹಂಗೆ ಅಂತ ಅಂದಮೇಲೆ ಯಾದಗಿರಿಗೆ ರೆಡಿ ಆಯ್ತು ಯಾದಗಿರಿಗೆ ರೆಡಿ ಆದಮೇಲೆ ಇವರು ಈಗ ಹೇಳಬೇಕು ಅರ್ಧ ತಾಸು ಒಂದು ತಾಸು ಅಂತ ಇದು ಮಾಡಿದ್ರು ಮರುದಿನ ಮೀಟಿಂಗ್ ಇತ್ತು ಇವರು ಜೆ ಡಿ ಎಸ್ದು ಅದು ಟೈಮ್ ಹೋಯ್ತಲ್ಲ ಇವರು ಮೀಟಿಂಗ್ ಮಾಡಿಬಿಟ್ರು ಸ್ಟಾರ್ಟ್ ಇಲ್ಲಾಂದ್ರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ದರು ಕರೆಕ್ಟ್ ಇಲ್ಲ ಹೌದಲ್ರಿ ಏನಿಲ್ಲ ಆಯ್ತು ಏನು ಹೇಳಿನಲ್ರ ಆಯ್ತು ಹೇಳಿ 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 ಬ್ರದರ್ ಇಲ್ಲ ನಂದು ಬ್ರದರ್ ಏನಿದೆ ಸ್ಟೆಪ್ ಇಟ್ ಮೇಲೆ ಕೆಲಸ ಆಗ್ಬೇಕಂತ ನಮ್ದು ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ಯಾಕಂತಂದ್ರೆ ಈಗೇನಾಗಿದೆ ಬ್ರದರ್ ನಮ್ಮಲ್ಲಿ ಈಗ ನಂಬಲ್ಲಿ ಯಾರ ಇಲ್ಲ ಗೊತ್ತಿಲ್ಲ ಎರಡು ಶಕ್ತಿಗಳು ನಿಮಗ್ ಗೊತ್ತು ಹೆಚ್ಚು ಕಡಿಮೆ ನಂಬಿಕೆ ಒಂದು ಅಣ್ಣ ಹೇಳೋದು ಒಂದು ಎರಡನೇದು ಏನ್ ಬಂತಂದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಕಾಂಗ್ರೆಸ್ ಅವ್ರು ಒಂದಾಗಿ ಏನ್ ಬಂದ್ರೆ ಫೇಸ್ ಮಾಡಿದ್ರೆ ಏನಾಗ್ತದೆ ಅನ್ನೋದು ನಾನು ನೋಡ್ಬೇಕಾಗ್ತದೆ ಇಲ್ಲ ಅಂದ್ರೆ ಕುಮಾರಸ್ವಾಮಿ ದೇವೇಗೌಡ ಹುಡುಗ ಅಲ್ಲಿ ಹುಡ್ತಾರೆ ಸರ್ ಇಲ್ಲಕ್ರೆ ನಮ್ಮಂತಾರ ನಾವ್ ಇಲ್ಲಕ್ರೆ ನಮ್ಮಂತವ್ರ ಹುಡ್ಸ್ತಾರ ಅದು ಬ್ರದರ್ ಆತಂದ್ರೆ ನಿನ್ನಂತ ನನ್ನಂತ ನಿಂತ್ರೆ ಏನು ಮಾಡಕ್ಕಲ್ಲ ಇಲ್ಲಿ ನಿಮ್ ಸ್ವಂತ ಆಗತ್ತೆ ಇಲ್ಲೇನ್ ಗೊತ್ತಾ ಗೆಲುವು ಇಲ್ಲ ಒಂದು ನಾನು ಸಾಹೇಬ್ರ ಮುಂದೆ ಹೇಳಿದ್ದೆ ಈ ಸಲ ನಾನು ಎಮ್ ಎಲ್ ಎ ಆಗ್ಲಿಕ್ಕೆ ಕುಮಾರಸ್ವಾಮಿ ಅವ್ರ ಕಾರಣ ಅದ್ರಾಗಿ ಎರಡನೇ ಮಾತಿಲ್ಲ ಇವಾಗ ನಂದು ಒಂದು ಮುಂದಿನ ಭವಿಷ್ಯ ಸಲ ನಾನು ಏನಾದ್ರು ನಿರ್ಧಾರ ತಗೋ ನಾವು ಎಮ್ ಎಲ್ ಎ ಆಗಲಕ್ಕ ಅವರು ಎಲ್ಲ ರೀತಿಯಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅವ್ರು ಎಲ್ಲ ರೀತಿಯಲ್ಲಿ ಮಾಡಿದ್ರು ಅದ್ರಾಗೇನು ಎರಡನೇ ಮಾತಿಲ್ಲ ಈಗ ನಮ್ ರಾಜಕೀಯದ ಮುಂದೆ ಭವಿಷ್ಯದ ಒಂದು ಸಲಗ ನಾವು ಅದ್ರಾಗ ಒಂದು ಆಮೇಲೆ ಇವ್ರು ಮನೆಗೆ ಒಪ್ಸೋದು ಭಾರಿ ಕಷ್ಟದ ಕಲ್ತಿದೆ ಈ ತ ಮನೆ ಕೈ ಕಾಲು ಹಿಡಿದು ಒಪ್ಸ್ಬೇಕಷ್ಟೇ ಮನೆಗೂ ಅವ್ರ ತಂದೆ ತಾಯಿನ ಎಲ್ಲ ಒಪ್ಸೋದು ಭಾರಿ ಕಷ್ಟದ ಕಲ್ತಿದೆ ಒಂದು ಈ ತರ ರಿಸ್ಕ್ ಡಿಸಿಷನ್ ತಗೋಬೇಕು ಮತ್ತೆ ಅದ್ರ ತಕ್ಕ ನಾವು ಫೈನಾನ್ಸ್ ಕೊಡ್ಬೇಕಾಗ್ತದೆ ಎಲ್ಲ ಈ ಸಾಹೇಬ್ ಹೇಳಿದಂಗ ನಾವು 10 ಕೋಟಿ 10 ಕೋಟಿ ನಾನು ಒಪ್ಪೋದಿಲ್ಲ ಯಾಕಂದ್ರೆ ಇದು ರಾಜೀನಾಮೆ ಕೊಡ್ತಂದ್ರು ಅಲ್ಲ ಅಲ್ಲ ಅಲ್ಲಿ ಹೇಳಿ ಇತ್ತು ನಾನು ಬೇಡ ಅಂತ ಕಳಿಸ್ಬಿಡ್ತೀನಿ ಹಂಗಲ್ಲ ನಾವು ಈ ಕರ್ಕೊಂಡು ಬಂದಿವಿ ಅಂದ್ರೆ ನೋಡಪ್ಪ 4 ಮಂದಿ ಏನು ಕೊಟ್ರ ಅದಕ್ಕಿಂತ 3 ಅಷ್ಟು 4-5 ಜಾಸ್ತಿ ಕೊಡು ನೀನಪ್ಪ ಫಿಗರ್ ಬೇಡ ನಿನ್ ಕೆಲಸ ಅಲ್ಲ ಅದು ನಾನು ನಿಮ್ಗೆ ಏನು ಕೇಳ್ತಿದ್ದೀನಿ ಗೊತ್ತಾ ಅಂಬಿಗಿಟ್ಟು ಇರಬಾರ್ದು ಅಂತ ಏನ್ ಗೊತ್ತಾ ತಲೆಯಲ್ಲಿ ಹುಳ ಇರಬಾರ್ದು ಅನ್ನೋದಕ್ಕೆ ನಾನು ಗೊತ್ತಿರೋದು ಹೇಳ್ತಿದ್ದೀನಿ ಅಣ್ಣ ನಿನ್ ಕೆಲಸ ಅಲ್ಲ ವಿಜೇಂದ್ರ ಹೆಚ್ಚು ಮಾತಾಡಿಸು ಬ್ಯಾಟರಿ ಸ್ವಿಚ್ ಆಫ್ ಆಗಿದೆ ಇಲ್ಲ ಅಂದ್ರೆ ನನ್ನ ಫೋನ್ ಎತ್ತೆ ಎಲ್ಲಿ ಹೋಗ್ತಾರೆ
ಸ್ವಲ್ಪ ನಾವೇನ್ ಅಡ ಮಕ್ಕಳಲ್ಲ ಅವನ್ ತಮ್ಮಂದ ಏನಿದೆ ಮಾತು ಒಪ್ಕೊಳ್ಳಿ ಕೇಳಿ ಹೇಳ್ತೀನಿ ವಿಜಯನ 20 ಕೊಡ್ತಾರ ನಾನು 5 ಕೊಡ್ತೀನಿ ವಿಜಯನ 15 ಕೊಡ್ತಾರ ನಾನು 5 ಕೊಡ್ಬೇಕ ಸೇರಿಸಿ ನಾನು ಕೊಡ್ತೀನಿ ಮಾತು ಅದಲ್ಲ ಸರ್ಕಾರ ಆಗ್ಬೇಕು ಇಲ್ಲಿ ನಮ್ಗೆ ಬೇಡ ತಮ್ಮಂಗೆ ಏನ್ಬೇಕು ಅವ್ನಿಗೆ ಆಗ್ಬೇಕು ಕೆಲಸ ನಮ್ ಜವಾಬ್ದಾರಿ ಮಾಡೋಣ ಅವ್ರು ಎಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ ನಾನು ನಿನ್ನ ಅರ್ಧ ಹಾಕ್ಬೇಕ ನಮ್ಮ ಮನೆಯವರ ಮಾಡೋಣ ತಲೆ ಕೆಡಿಸ್ಕೋಬೇಡ ಫಸ್ಟ್ ತಮ್ಮ ಫೈನಲೈಸ್ ಮಾಡಿ ನಾವು ಫಸ್ಟ್ ಏನಿದೆ ನಮ್ಗೆ ಏನ್ ಫಿಗರ್ ಗಿಗರ್ ಅನ್ನೋದಕ್ಕೇನಿಲ್ಲ ಆಗ್ಬೇಕು ಕೆಲಸ ಕೆಲಸ ಆಗ್ಬೇಕಂತ ಹೇಳದ್ ನಾನು ಒಬ್ಬ ಬಂದ್ಮೇಲೆ ಕೆಲಸ ಆಗ್ಬೇಕಲ್ಲ ಅಲ್ಲ ಏನಾಗಲ್ಲ ನಿಮ್ ಕೆಲಸ ಆದ್ರೆ ಇಷ್ಟು ವರ್ಷ ಎಲ್ಲ ಮಾಡಿ 70 ವರ್ಷಕ್ಕೆ ಬಂತು ಮರ್ಯಾದ ಕರ್ಕಾಗ ಆಗ್ಬಾರ್ದು ಅಂತ ನನ್ನ ಉದ್ದೇಶ ಅದು ಒಂದಕ್ಕೆ ನಾನು ಎಲ್ಲರಿಗೆ ಅಲ್ಲಿ ನಡೆದ ಬಂದ್ರಿಗೆ 15 ಕೊಟ್ಟು ಮಂತ್ರಿ ಕೊಟ್ಟಣ್ಣ ನಿನಗೆ 15 ಬೇಡ ಈ ಇರೋರು ಯಾರಣ್ಣ ಅಲ್ಲಿ ನನ್ಗೆ ಅದು ಗೊತ್ತಾಗ್ಬೇಕಲ್ಲ ತೋರಿಸ್ತೀನಿ ಅಲ್ಲ ಯಜಮಾನ್ ಯಾಕಂದ್ರೆ ನೀವು ನಮ್ಮ ಪಕ್ಕದ ಕ್ಷೇತ್ರದವ್ರು ಮರಗುಂಕಲ್ ಸಾಹೇಬ್ರೆ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೂ ಎಲ್ಲ ಗೊತ್ತು ಬಿಟ್ಟಿನೇ ಮಾಡ್ಸೋಣ ಹ್ಞೂ ತಮ್ಮ ಬರ್ದ ವಿಡಿಯೋ ಕಾಲ್ ಮಾಡ್ಸೋಣ ಅಲ್ಲಿರೋದೆಲ್ಲರೂ ನೋಡೋಣ ಫೋಟೋ ಬೇಡ ನಿಮಗೆ ಒಂದು ಹೇಳ್ತೀನಿ ಪಾರ್ಟಿಯವರು ಒಬ್ಬರಿಗೆ ಈಗ ಅಣ್ಣ 15 ಇರುತ್ತೆ 5 ಸೇರಿಸ್ಕೊಟ್ಟು 20 ಅಂತ ಹೇಳಿದ್ರು ಒಂದು ಕ್ಯಾಂಡಿಡೇಟ್ಗೆ 20 ಕೊಟ್ಟು ನಾನು ಹೇಳ್ತಿರೋದು ಸರ್ಕಾರ ಮಾಡಿದೆ ಮಂತ್ರಿ ಅದು ಆಮೇಲೆ ನಾನು ಹೇಳ್ತಾ ಇರೋದು ಆಮೇಲೆ ಸರ್ಕಾರ ಆಗಿದೆ 20 ಕೊಡೋಲ್ಲ ಇಬ್ಬರಿಗೆ ಇವರಂತ ಆಗ್ಬೋದು ಸರ್ ರಮೇಶ್ ಉಮೇಶ್ ನಾರಾಯಣಗೌಡ ಪದ್ದಲು ಶಂಕರ್ ಓಕೆ ನಂಬರ್ 3 ಕೂಡ ಆಯಿತು ಇದೀಗ ನಂಬರ್ 4 ಆಡಿಯೋ ನಂಬರ್ 4 ಒಟ್ಟು 40 ನಿಮಿಷಗಳ ಆಡಿಯೋ ಮೊನ್ನೆ ನೋಡಿದ್ದು ಅಡಿಟ್ ಮಾಡಿರುವಂಥ ಆಡಿಯೋ ಇವತ್ತು ಫುಲ್ ಆಡಿಯೋ ಈ ಹಿಂದೆ ಜನಾರ್ದನ್ ರೆಡ್ಡಿ ನಮಗೇನು ದುಡ್ಡು ಕೊಟ್ಟಿಲ್ಲ ಜೆ ಡಿ ಎಸ್ ಏನಾಗುತ್ತೆ ದೇವೇಗೌಡರ ವಿಚಾರ ಮತ್ತು ಕುಮಾರಸ್ವಾಮಿ ಅವರ ಆರೋಗ್ಯದ ವಿಚಾರ ಎಲ್ಲವನ್ನು ಕೂಡ ಮಾತನಾಡಿದ್ದಾರೆ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಗೆ ಬಂದುಬಿಡು ಸೂರ್ಯಚಂದ್ರ ಇರೋ ತನಕ ಬಿ ಜೆ ಪಿ ಇರುತ್ತೆ ಸಾಹೇಬರು ಅಂದರೆ ಯಡಿಯೂರಪ್ಪನವರು ಒಂದು ಮಾತು ಹೇಳಿದರೆ ಅದು ಮಾತು ನಡೆಸೇ ನಡೆಸ್ತಾರೆ ಅನ್ನೋಂಥ ಮಾತನ್ನು ಕೂಡ ಹಾಗಿದ್ರೆ ನಾಲ್ಕನೇ ಆಡಿಯೋ ಕ್ಲಿಪ್ನಲ್ಲಿ ಏನಿದೆ ಬನ್ನಿ ಕೇಳೋಣ ಪ್ರತಾಪ್ ಗೌಡ ಇಬ್ಬರು ಬಿಟ್ಟರೆ ಎಲ್ಲರೂ ಅದರ ಅದಕ್ಕೆ ಹೋಗಿ ಸುಧಾಕರ್ ಸೇರ್ತಾರೆ ಅವರು ಹೋಗ್ಬೋದು ಸರ್ ನಾನು ಹೋಗ್ಬೋದು ಪ್ರತಾಪ್ ಗೌಡ ಹೋಗ್ತಾರೆ ಮೋಸ್ಟ್ಲಿ ನಾನು ಇಬ್ಬರು ಹೋಗ್ತಾರೆ ಆಮೇಲೆ ಇನ್ನೊಂದು ತಮ್ಮ ಆಮೇಲೆ ನಂಬಲ್ಲಿ ಏನೋ ತುಮಕೂರು ಯಾವುದೋ ಒಂದು ಹೇಳಕ್ಕೆ ತುಮಕೂರು ಒಬ್ಬರು ಹೋಗ್ತಾರೆ ಗೌರಿಶಂಕರ್ ಎಲ್ಲಿ ಬರ್ತಾರೆ ಮಗ ಪ್ರೀತಮ್ ಅವ್ರಿಗೆಲ್ಲ ಗೊತ್ತು ಹೆಚ್ಚವರಿಗೆಲ್ಲ ಭಾಗ ಹಲೋ ಜಾಸ್ತಿ ಮಾತಾಡಬೇಕ ವಿಜಯನ ಹೇಳಿರೋದಕ್ಕೆ ನಾವು ಮುಂದುವರಿಸ್ತಿದ್ದೀವಿ ಫೋನ್ ಸಿಕ್ತಿಲ್ಲ ಅನ್ನೋದು ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಮಾತಾಡಬೇಕು ಏನೋ ಸರ್ ಅಲ್ಲ ಎಕ್ಸ್ಪೆಕ್ಟ್ ಎಮ್ ಎಲ್ ಎ ಬೇರೆಲ್ಲ ಏನ್ ಮಾಡಿದೀವಿ ಅದನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಎರಡು ಮೂರು ಜಾಸ್ತಿ ಹಾಕಬೇಕು ಅಂತ ಹೇಳಿದ್ರೆ ನಾನು ಶಿವಣ್ಣನ ಹಾಕಿ ಮಾಡ್ತೀವಿ ತಲೆ ಬಿಸಿಲ್ಲ ಒಟ್ಟು ನಾನು ಅವ್ರು ಬರಬೇಕು ಎದುರುಗಡೆ ಇಲ್ಲೇ ಕೂತು ನಾನು ಅವರು ಅಣ್ಣ ಮಾತಾಡ್ತಾ ಇದ್ದೀನಿ ಎಲೆಕ್ಷನ್ ಖರ್ಚು ನಾನು ಮಾತಾಡ್ತೀನಿ ನಿನಗೆ ಎಷ್ಟಾದ್ರೂ ಕಂಫರ್ಟ್ ಆಗ್ತದೆ ಅನ್ನೋದು ನನಗೆ ಅಷ್ಟೇ ಅಲ್ಲ ನಾನು ಅದ್ರ ಮೇಲೆ ಇದು ಮಾಡಿ ನಿನ್ನ ಇದ್ರ ಪ್ರಕಾರ ಮಾಡಿಸ್ಬಿಡೋಣ ನಿಮ್ಗೆ ಎಷ್ಟಾದ್ರೂ ಕಂಫರ್ಟ್ ಆಗ್ತದೆ ಆಲ್ ಟೈಮ್ಸ್ ಕೆಲಸ ಆದ್ಮೇಲೆ ಅಲ್ಲಣ್ಣ ನೀನು ಇನ್ನು 14 ಮಂದಿ ಎಲ್ಲಿಂದ ಹೊಂಟ್ರೆ 15 ಇತ್ತು ನೀನು ರಿಸೈನ್ ಮಾಡಕ್ಕ ನೀನ್ಯಾಕೆ ನಾನು ಮನೆ ತಿಂದಿರ್ತೀನಲ್ಲ ನಾನೇನಾ ನಿನಗೆ ತೊಂದರೆ ಮಾಡಿದ್ರೆ ನಾಳೆ ಬೆಳಕು ರಾಜಭೋಜಿರು ಒಳಗೆ ಹಾಕಿದ್ರೆ ನೀನು ಒಳಗೆ ಕಡೆ ನಾನು ಹಂಗೆ ಹೆಂಗ್ ಮಾಡಕ್ ಬರ್ತದೆ ನನಗೆ ಮಾಡಕ್ ಬರ್ತದೆ ನಾನೇ ನನಗೆ ಫಸ್ಟ್ ಪ್ರಿಫರೆನ್ಸ್ ಯಡಿಯೂರಪ್ಪ ನೀನು ಆಮೇಲೆ ಸೆಕೆಂಡ್ ಸಾಹೇಬ್ ನಿನ್ನೀತ ನಾನು ಎಂದು ಬಲಿ ಕೊಡೋದಿಲ್ಲ
ಇನ್ನು ಎಲ್ಲ ನಮ್ಮನೆ ಕಾಪಾಡ್ತೀನಿ, ನಿಮ್ಮ ಸಂಬಂಧ ಪ್ರಾಣ ಕೂಡ ರೆಡಿ ಆಗ್ತೀನಿ ನಾನು ಆಯ್ತೀನಿ. ನಿಮ್ಗೆ ಎಲ್ಲರಿಗೆ 4 ಮಂದಿ ಕೊಟ್ಟೋದಕ್ಕಿಂತ ಜಾಸ್ತಿ ಕೊಡಿಸ್ತೀನಿ, ನಿಮ್ಗೆ ಚಲೋ ಪೋರ್ಟ್ಫೋಲಿಯೋ ಕೊಡಿಸ್ತೀನಿ, ಇನ್ಚಾರ್ಜ್ ಕೈಕಾರ್ದ ಇನ್ಚಾರ್ಜ್ ಕೊಡಿಸ್ತೀನಿ, ನಿನ್ನ ಎಲ್ಲಿ ಬಂದು ನಿಂತು ದುಡಿತೀನಿ. ಇದು ನಮ್ಮ ಭಾಷೆ. ನೀನು ಮೆಂಟಲಿ ರೆಡಿ ಆಗು, ಅಪ್ಪು ನಪ್ಸು, ರಕ್ಕ ಜುಮ್ಮೆದಲ್ಲಿ ನನಗೆ ಬಿಡು. ನಾಳೆ ಸಂಜೆಗೆ ನಿನ್ನ ಕ್ಯಾಶ್ ಎಲ್ಲಿ ತಲುಪಿಸ್ಬೇಕು ತಲುಪಿಸ್ತೀನಿ, ನಾವು ಮಾಡ್ತೀವಿ, ನನ್ನ ಜವಾಬ್ದಾರಿ. ಅವ್ರು ಸಾಹೇಬ್ರು ಕೂಡ ಅಂತ ಅಲ್ಲಿಂದ ಹೇಳಿ ಸಾಕು, ರೈಚೂರಲ್ಲಿ ನಾವು ಸಿಂಗಲ್ ಪೇಮೆಂಟ್ ಮಾಡಿಸ್ತೀನಿ, ಬಂದು ತಗೊಂಡು ಏನು ಪೈಸೆ ತೊಂದರೆ ಇಲ್ಲ. ಅದು ನಮಗೇನು ಫೈನಾನ್ಷಿಯಲಿ ಕ್ಲಿಯರ್ ಕಟ್ ಮಾತ್ರ ವಿಜಯೇಂದ್ರ ಆದರೆ ನಮಗೆ ಈ ನಡುವ ಇನ್ನೊಬ್ರು ಮಾತಾಡ್ತಾರ, ಅಲ್ಲಿ ಸಾಹೇಬ್ರು ಅದರ ಸಂತೋಷ ಅದ ನಮ್ಮ ಬೇಕು ಫೈನಾನ್ಸ್ ಮಾಡ್ರೆ ಅಥವಾ ವಿಜಯನ ಆಯ್ತ್ರಿ ಗೌಡ್ರಿಗೆ ಕೊಡೋದ್ರೆ ನಾಳೆ ನಾ ಸಾಯಂಕಾಲ ಪೇಮೆಂಟಿಗೆ ಮಾಡಿಸ್ತೀನಿ, ಯಾವ್ದು ಡೆಲಿವರಿ ಕೊಡಿಸ್ಕೊಡ್ತೀನಿ ಇಲ್ಲ ಚೆಕ್ ಮಾಡಿ. ನಿನ್ನ ಬಗ್ಗೆ ನಾನು ಕಾನ್ಫಿಡೆನ್ಸ್ ಅದ, ನೀನು ಮಾತು ಕೊಟ್ಟಿದ್ರೆ ಅಪ್ಪನ ಕರ್ಕೊಂಡು ರಿಸೈನ್ ಮಾಡಿಸ್ತೀನಿ, ನಾನಿನ್ನ ನಂಬ್ತೀನಿ. ಈಗ ಅದು ಆ ಇದು ನನಗಿದೆ, ನೀನು ಬಾಂಬೆಗೆ ನಾಳೆ ಸಾಯಂಕಾಲ ನೋಡಿಕೆ ಎಲ್ಲ ಮಾಡಿಕೆ ದೂರದಿಂದ ಅಬ್ಸರ್ವ್ ಮಾಡು, 11 ಮಂದಿ ಆರ ಇಲ್ಲ ನೋಡಿಕೊಂಡು ಅವ್ರ ಜೊತೆ ಮಾತು ಸೀದಾ ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಬಾಂಬೆಗೆ. ನೀನು ಬಾಂಬೆಗೆ ಕರ್ಕೊಂಡು ಹೋಗ್ತೀನಿ, ಬಾಂಬೆಲಿಂದ ಇಲ್ಲಿ ಬರೋದು ಮನಿ ಪೇಮೆಂಟ್ ಮುಗಿಸ್ತೀನಿ, ಫ್ಲೈಟ್ನಾಗ ಇರೋದ್ರೆ ಮನಿ ತರ್ಸ್ಕೊಂಡು ಮೆಂಟಲಿ ರೆಡಿ ಆಗಿಬಿಟ್ರಿ. ಇನ್ನಿದು ಬೇರೆ ಒಂದು ಯಾವ್ದು ನಂಬರ್ ನನಗೆ ಕೊಡೋ, ನನಗೆ ಮಾಡಿದ್ರಿ ನಂದು ನನ್ನ ನಂಬರ್ ಇಲ್ರಿ, ಅವ್ರ ನಂಬರ್ ಇರುತ್ತಲ್ಲ ಇಲ್ಲ ಅವರು ಬೇರೆ ನಂಬರ್, ನಿಮ್ ನಂಬರ್ ತಪ್ಪಾಗುತ್ತೆ ಬೇಡ. ಇಲ್ಲ ಫೋನಿಗೆ ಏನು ಮಾತಾಡೋದು ಸುಮ್ಮನೆ ಹೋಗು, ಅಷ್ಟು ವಾಟ್ಸಪ್ ಮಾಡ್ಬೋದು. ಅಣ್ಣ ತಮ್ಮ ಮನಸ್ಸಲ್ಲಿ ಏನಿದೆ ತಗೊಳ್ಳಿ, ರೂಮಿಂದ ಹೊರಗೋಗೋಷ್ಟು ನಾನು ಯಾಕೆ ಹೇಳ್ತಿದ್ದೀನಿ ತೊಗೊಳ್ರಿ, ದೂರ ಅರ್ಥ ಮಾಡ್ಕೊಳ್ಳಿ. ನಾನು 50 ಸಲ ಮಾತಾಡಿದ್ದೀನಿ ಪ್ರೀತಮ್, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ನಿನ್ನೇನು ಕತ್ತಕ್ಕೆ ಹಾಕಿ ಕಳ್ಸಿದ್ದೀನ ಅಂದರೆ ಅಣ್ಣ ನಮಗೆ ಇದಾಗುತ್ತೆ. ನನ್ನ ಮಾತು ಕೇಳಿ, ನಾವು ಜವಾಬ್ದಾರಿಯಿಂದ ಮಾತಾಡ್ತೀವಿ, ಅವ್ರು ಕೊಡಲಿಲ್ಲ ಬ್ರದರ್. ಪ್ರೀತಮ್ ಬ್ರದರ್ ಏನು ಹೇಳ್ತಾರ ಆಯ್ತು, ಬ್ರದರ್ ಸಲಕ್ ಬಂದದ್ದು ನಾವು ಆಯ್ತು ಅಷ್ಟೇ, ಅದು ಅಣ್ಣನ ಗ್ಯಾರಂಟಿ ಹೇಳ್ತೀವಿ. ಅಲ್ಲ ಅದು ಮಾಡೋಣ, ಅದೇನು ತೊಂದರೆ ಇಲ್ಲ, ಬಾಂಬೆ ಅಂದ್ರೆ ಬರ್ತೀನಿ, ತೊಂದರೆ ಇಲ್ಲ. ನಂದು ಸಾಧಕ ಬಾಧಕ ನಮ್ ಫ್ಯಾಮಿಲಿ ಎಲ್ಲ ಅಷ್ಟು ಅವ್ರಿಗೆ ಗೊತ್ತು ಆಯ್ತಾ. ಪಾರ್ಲಿಮೆಂಟ್ ಎಲೆಕ್ಷನ್ ಮನೆಗೆ ಹೋಗಿ ಬಂದ್ ನಮಗೂ ಟೈಲರ್ ಮುಂದೆ ಸಹಾಯ ಮಾಡ್ಯಾರ, ಅವ್ರ ಮನೆಗೆ ಹೋಗಿವಿ, ಒಂದು ಲಾಸ್ಟ್ ನೀರು ಒಂದು ಕಪ್ ಚಾ ಕುಡಿದ್ವಿ, ನಮ್ಗೆ 50, 100, 1000, 10,000 ಓಟ್ ಹಾಕ್ಸ್ಯಾರ, ಋಣ ಇದೆ. ನಾವು ಅವ್ರದ್ದು ನಮ್ಮ ನಂಬ್ಕೊಂಡು ಬಂದಾಗ ಅವ್ರು ಪ್ರಾಮಾಣಿಕವಾಗಿ ಅವ್ರು ಉಳಿಸಿ ಬೆಳೆಸೋದು ನಮ್ಮ ಜವಾಬ್ದಾರಿ, ಅದನ್ನ ನಾವು ಮಾಡ್ತೀವಿ. ಅದನ್ನ ನಾವು ಮಾಡ್ತೀವಿ, ಇಜ್ಜಣ್ಣ ಒಂದೇನು ಒಂದು ಹೆಚ್ಚು ಕಡಿಮೆ ಮಾತಾಡೋಣ. ನಮ್ಗೇನಿಲ್ಲ ಸ್ವಲ್ಪ, ಅವರೆಲ್ಲ ಕ್ರಿಟಿಕಲ್ ಕಂಡೀಷನ್ದಾಗ ಅದಾರ, 3-2 ಎಲೆಕ್ಷನ್ಸ್ ಹೋಗ್ತಾರ, ಭಾರಿ ಅಡೇ ಫ್ಯಾಮಿಲಿ ಹೋರಾಟ ಮಾಡ್ರೆ, ದುಡ್ಡಿನ ಫೈನಾನ್ಷಿಯಲಿ ಭಾರಿ ವೀಕಾರ. ಸುಮ್ಮನೆ ಯಾರೋ ಮಂದಿ ಎಮ್ ಎಲ್ ಎಗೆ ಏನದ, ನಾನು ಎಮ್ ಎಲ್ ಎ ಆಗಿನಿ ಏನದ, ಎಮ್ ಎಲ್ ಎ ಕೆ ತಿಂಗಳು 5 ಲಕ್ಷ ಬರ್ತಾ ಇಲ್ಲ, ನನಗೆ 3 ಲಕ್ಷ ಬರ್ತಾ ಇದೆ. ನಮ್ಗೇನೋ 10-15 ಅಪಾವ ನಡದದ, 10-15 ಲಕ್ಷ ಬರ್ತದ. ನಾನು 6 ಲಕ್ಷ ಖರ್ಚು ಮಾಡೋದು, 5-6 ಲಕ್ಷ ಬೆಂಗಳೂರು ಮನೆ ಖರ್ಚು ಮಾಡೋದು, ಬಹಳ ಕಷ್ಟ ಇದೆ. ಒಂದು ಕುಡಿಯೋದಿಲ್ಲ, ಇನ್ನೊಂದಿಲ್ಲ, ನಾನ್ ವೆಜ್ ತಿನ್ಬೋದಿಲ್ಲ, ಲಿಂಗಾಯತ್ ಕಾನವಳಿ ಊಟ ಡೀಸೆಲ್ ಖರ್ಚು ಎಲ್ಲ ನಾನು ಮ್ಯಾನೇಜ್ ಮಾಡಕ್ಕಾಗ್ತಿಲ್ಲ, ಭಾರಿ ತೊಂದರೆ ಇದ್ದಾರೆ. ಈಗಿನ ಎಲೆಕ್ಷನ್ ತೊಂದರೆಗಳು, ಎಲ್ಲ ಎಮ್ ಎಲ್ ಎಗಳು ತೊಂದರೆ, ಒಬ್ರು ಅಂತಲ್ಲ ಮೆಜಾರಿಟಿ ಎಮ್ ಎಲ್ ಎಬ್ಲಮ್. ನೋಡಮ್ಮ ಸುರಿತಾ, ನಿನ್ ಏನ್ ಗೊತ್ತಿಲ್ಲ, ಯಾರಿಗೆ ಏನ್ ಕೊಡಿಸಿದ್ದೆ ಮುಂಡಮ್ದು, ಅವ್ರು ಬೇರೆ, ಅವ್ರಿಗೆಲ್ಲ ಫ್ಯಾಮಿಲಿ ಬೇರೆ ಹಾಕೊಂಡ. ಅದು ರಮೇಶ್ ಜಾರಕಿಹೊಳಿ 1,000 ಕೋಟಿ ಮನುಷ್ಯ, ಅವನೇನ್ ಮಗ, ಅವ್ನಿಗೆ ಕಡಿ ಹೆಚ್ಚು ಕೊಟ್ರೇನು ಕಡಿಮೆ ಕೊಟ್ರೇನು, ಇನ್ನೊಬ್ರು ಬೇರೆ. ನಮ್ಮ ಹತ್ರ ಬಡತನ ತಿಪ್ಪಲ್ದಾಗ ನೀ ಯಾರಿಗೆ ಎಷ್ಟು ಕೊಡಿಸ್ತೀವಿ ಗೊತ್ತಿಲ್ಲ, ನಮ್ಮ ಹತ್ರ ಸ್ವಲ್ಪ ಜಾಸ್ತಿ. ಇದು ನಿನ್ನ ನಾಲೆಜ್, ನಿನ್ನ ಜವಾಬ್ದಾರಿ ಸ್ವಲ್ಪ ಜಾಸ್ತಿ. 4 ಮಂದಿ ಕೊಟ್ಟ 4 ಮಂದಿ ಕೊಟ್ಟಿರೋದಕ್ಕಿಂತ ಜಾಸ್ತಿ ಕೇಳೋಣ, ಹೇಳ್ಬಿಡ್ತೀನಿ. 2.5 ಕೋಟಿ ಜಾಸ್ತಿ ನನ್ ದುಡ್ಡು, ಇನ್ನೊಬ್ರದ್ದು. ಇದು ಮಾತು, ಯಾಕಂದ್ರೆ ಒಂದು ಮಾತು ತಪ್ಪಿದ್ರೆ ನನ್ ಜವಾಬ್ದಾರಿ. ಬೇರೆಯವ್ರಿಗೆ 11 ಜನಕ್ಕೆ ಏನ್ ಕೊಟ್ಟಿರ್ತಾರೆ ಬ್ರದರ್, ನಂದು ಒಂದು ವಿಶ್ವಾಸ ಹೇಳ್ತೀನಿ, 2 ಅವರೇ ನಾನು ಜಾಸ್ತಿ ಮಾಡ್ಸಮ್ಮ ನನ್ ಜಾಸ್ತಿ ಮಾಡ್ಸಮ್ಮ ತತ್ತ ಮೆಂಟಲಿ ರೆಡಿ ಆಗ್ಲಿ ಯಾರ್ರೀ ಅನ್ನ ಕಲರ್ ಒಳ್ಳೇದಾಯ್ತಲ್ಲ. ನೀವು ಮೈಂಡ್ ಮಾಡಾಗಿದೆ ಅದನ್ನ ಇಂಪ್ಲಿಮೆಂಟೇಶನ್ ಡಿಲೇ ಮಾಡೋದು ಬೇಡ, ಯಾಕಂದ್ರೆ ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಅಲ್ಲ ಚೂರು ಹೇಳ್ತೀವಿ ನಾನು, ನನ್ನ ಸೇರಿಸ್ದಂಗೆ ಕಪ್ಪೆ ತಕ್ಕಡಿಗೆ ಹಾಕ್ದಂಗೆ ಆಗುತ್ತೆ. ನೀವು ಮೆಂಟಲಿ ಫ್ಯಾಮಿಲಿ ರೆಡಿ ಮಾಡ್ಕೊಂಡು ಇಲ್ಲಿ ಎಕ್ಸಿಕ್ಯೂಷನ್ಗೆ ಮಾಡ್ತೀವಿ.
ಅದನ್ನು ಕೂಡ ಅದನ್ನು ಒಟ್ಟಿಗೆ ಮುಂದಿನ ಸೆಷನ್ನಲ್ಲಿ ಅಕ್ಕಪಕ್ಕ ಬರೋಣ. ಒಂದು ಫುಲ್ ಸಿನಿಮಾ ಅಂತಂದರೆ 2 ಗಂಟೆ 15 ನಿಮಿಷ ಇರುತ್ತೆ, ಅಂದರೆ 2 ಗಂಟೆ ಅಂತಂದರೆ 120-130 ನಿಮಿಷ. ಬಟ್ ಇದು ಇಂಗ್ಲೀಷ್ ಪಿಕ್ಚರ್ ಇದ್ದಂಗೆ 82 ನಿಮಿಷ ಇದೆ. ಈಗ 5ನೇ ಪಾರ್ಟ್ ತೋರಿಸ್ತಾ ಇದ್ದೀವಿ. ಪ್ರೀತಮ್ ಗೌಡ ಅವರ ಹೆಸರು ಕೂಡ, ಪ್ರೀತಮ್ ಗೌಡ ಅವರ ಸ್ವರ ಕೂಡ ಇದ್ದಂಗೆ ಕಾಣ್ತಾ ಇದೆ. ಅಲ್ಲಿ ಅನೇಕ ವಿಚಾರಗಳು ಬಂತು, ಗೋಕಾಕ್ ಶಾಸಕರ ವಿಚಾರ ಕೂಡ ಬಂತು. ಗೋಕಾಕ್ ಶಾಸಕರಿಗೆ ಯಾಕೆ ದುಡ್ಡು ಕೊಡಬೇಕು, 1,000 ಕೋಟಿ ಬೆಲೆ ಬಾಳ್ತಾರೆ ಅನ್ನುವಂಥ ಮಾತು ಕೂಡ ಶಿವನಗೌಡ ನಾಯಕ ಅವರಿಂದ ಬಂತು. 5ನೇ ಪಾರ್ಟಲ್ಲಿ ಏನಿದೆ, ಕೇವಲ ನಾಗನಗೌಡರನ್ನು ಮಾತ್ರ ಒಂದು ತಮ್ಮ ವಶಕ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾತುಕತೆ ನಡೆಸಿದ್ರೆ, ಹಾಗಿದ್ರೆ 15 ಶಾಸಕರನ್ನು ತಮ್ಮ ವಶಕ್ಕೆ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಮಾತುಕತೆ ನಡೆದಿರ್ಬೋದು, ಅದು ಬೇರೆ ವಿಚಾರ. ಆದರೆ ತುಂಬ ವಿಚಾರಗಳು ಬಂತು. JDS ವಿಚಾರ ಬಂತು, ದೇವೇಗೌಡರ ವಿಚಾರ ಬಂತು, ಕುಮಾರಸ್ವಾಮಿ ಅವರ ಆರೋಗ್ಯದ ವಿಚಾರ ಬಂತು, ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರ ವಿಚಾರ ಬಂತು. ಅನೇಕ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ನಾಗನಗೌಡರ ಮಗನನ್ನು ಪಕ್ಷಕ್ಕೆ ಕರೆಸಿಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ. ಶಿವನಗೌಡ ನಾಯಕ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. 5ನೇ ಪಾರ್ಟಲ್ಲಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಪೊಲೀಸ್ ರಕ್ಷಣೆ ಬೇಕು ಅಂತೇಳಿ ರಕ್ಷಣೆ ಹೋಗ್ಬಿಟ್ಟು ಸ್ಪೀಕರು ರಾಜೀನಾಮೆ ಕೊಟ್ಟರು. ಸ್ಪೀಕರ್ ತಪ್ಪಿಸ್ಕೊಂಡು ಅಂತ ನಡೆಯೋ ಸಮಯದಲ್ಲೇ ಕೊಟ್ಬಿಟ್ಟು ಅವನು ಬಿದ್ದಿರ್ತಾನಲ್ಲಿ ತಗೊಳ್ಳೇಬೇಕು, ಬೇಡ ಒಂದು ಲೇಟ್ ಮಾಡೋದು ಮ್ಯಾಗ್ಸಿಮಮ್. ಅದೇನು ರೂಲ್ಸ್ ಇರೋದು ಅಂದರೆ ಖುದ್ದು ಅವರೇ ಬಂದು ಕೊಡಬೇಕು ಅಂತಿದೆ. ಹೌದು ಸರ್, ಒಂದೇ ಕಂಡೀಷನ್, ಬೇರೆ ಏನು 24 ಅವರ್ಸ್ ಅವ್ರು ಒಪ್ಪಲೇಬೇಕು. ಇನ್ನೊಂದು ಏನಂದ್ರೆ ನೀವು ಸಮಾಜದವರು, ಸಮಾಜದವರು ಒಬ್ಬರು ಮುಖ್ಯಮಂತ್ರಿ ಮಾತ್ರ ಇದಕ್ಕೆ ಹೆಮ್ಮೆ ಏನ್ ಬೇಕು, ಅವ್ನು ಯಾರು ಕುಮಾರಸ್ವಾಮಿ ರಾಮನಗರ ಆಸಂದ ಸಮಸ್ಯೆ ಬಹುತೇಕ ಎಲ್ಲ ನಾನ್ ಲಿಂಗೈಟೇ ಬರ್ತಿರೋದು. ಆನ್ಲೈನ್ ಮಾಡಕ್ಕೆ ಯಾವುದೇ ಅಡ್ಡಿ ಆದಂತೂ ತೊಂದರೆನೂ ಇಲ್ಲ. ನಾವು ಇದಾಗೋಲ್ಲ ಅಂತಂದ್ರೆ ನಿನ್ನೆ ಕರಿಯಕ್ಕೆ ಹೋಗ್ತೀವಿ, ನಿನ್ಗೆ ತೊಂದರೆ ಕೊಡಕ್ಕೆ ಹೋಗ್ತೀವಿ. ಮತ್ತು ನಿಮ್ಮ ಫಾದರ್ ಇಲ್ಲೇ ಇರಲಿ ಬೆಂಗಳೂರಿನಲ್ಲಿ, ನೀನು ಕನ್ವಿನ್ಸ್ ಮಾಡಿ ನಿಂತ್ಕೊಂಡು ನೀನು ಬಾಂಬೆಗೆ ಬಾ. ಅವಾಗ ಎಲ್ಲರೂ 15 ಜನ ಆಗ್ಬಿಟ್ಟು ಎಲ್ಲ ಹೊರಟಾಗ ನಿಮ್ಮ ಫಾದರ್ ಜೊತೆಗೆ ಬಂದು ರಾಜೀನಾಮೆ ಕೊಡೋದು ಅಷ್ಟೇ. ಚೆನ್ನಾಗಿ ಬಾಂಬೆಗೂ ನಿಮ್ಮ ಫಾದರ್ ಬರಬೇಕು. ನೀನು ಬಂದು ಕಣ್ಣಿಗೆ ನೋಡ್ಕೊಂಡು ಬಾರಪ್ಪ, ಉಳಿದೆಲ್ಲ ನಾನು ಅಣ್ಣನ ಜೊತೆ ಮಾತಾಡಿಸ್ತೀನಿ, ಅದೆಲ್ಲ ಓಕೆ ಮಾಡ್ಕೊಂಡು ಬಂದು ನೀ ಧೈರ್ಯ ಮಾಡ್ಬೇಕು. ನಾವು ನಾವಿದ್ದೀವಿ ಜೀವನದ ಒಂದ್ಸರಿ ಧೈರ್ಯ ಮಾಡ್ಬೇಕು. ಸಾಹೇಬ್ರದಲ್ಲ ನಾವಿದ್ದೀವಿ, ಸಾಹೇಬ್ರ ಮಾತು ಕೊಟ್ಟರೆ ತಪ್ಪದಲ್ಲ. ಅವ್ರು ಅಂತ ಮಾಧ್ಯಮ ಮನುಷ್ಯ ಅದನ್ನ ಅಂತ ಮಾಧ್ಯಮ ಮನುಷ್ಯ ರಾಜಕಾರಣದ ಇದೆಲ್ಲ ನಮ್ಗೆ. ನಾನು ಯಾಕೆ ರೀ ನಿಮ್ಗೆ ಹಿಂಸೆ ಮಾಡೋದು, ತೊಂದರೆ ಮಾಡೋದು, ನಿಮ್ಮ ಫ್ಯೂಚರ್ ಹಾಳು ಮಾಡೋದು? ನಾನು ನಿಮ್ಗೆ ಒಳ್ಳೇದಾಗುತ್ತೆ, ನನ್ನ ಮಾತಿನ ಬೆಲೆ ಕೊಡು, ಬಾಂಬೆ ನಾಳೆ ಬೆಳಿಗ್ಗೆ ಹೊರಡು, ಬಾಂಬೆ ಬಂದು ನಿಮ್ಮ ಫಾದರ್ ಹತ್ರ ಮಾತಾಡಿಬಿಟ್ಟು ಸಾಯಂಕಾಲದೊಳಗೆ ಸೇರ್ಕೋಬೇಕಷ್ಟೇ ಬಾಂಬೆ. ನೀವು ಯಾವ ಕಡೆ ಇವನ್ ಬರೋಕ್ಕೆ ಸಂಬಂಧ ಅಬ್ಸರ್ವೇಷನ್ ಇದೆ ಸರ್ ಸುತ್ತ ಇರ್ಲಿ ಬಿಡಿ. ಇದ್ದಾಗ ಇವ್ನ್ ಬಾಂಬೆಗೆ ಹೋಗೋದಕ್ಕೆ ಏನ್ ಸಂಬಂಧ ಇದೆ? ಫಾದರ್ ಹೋಗ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡುದು ನಾವು ಅಲ್ವಾ? ಫಾದರ್ ಅಲ್ಲೇ ಇರಲಿ, ಇವನೋಗಿ ಮಾತಾಡಿಬಿಟ್ಟು ಫೋನ್ ಒಳಗೆ ಏನಾದ್ರು ಮಾತಾಡಲಿ, ಇದನ್ನು ನೇರ ನಿಂತ್ಕೊಂಡು ಬಾ, ಕಣ್ಣಾರ ನೀನು ನೋಡು, ನೀನು ಸ್ಯಾಟಿಸ್ಫೈ ಆದ್ಮೇಲೆ ತಾನೆ. ಸರ್ ಏನು ನಮ್ಗೆ ಇದು ಒಂದು ಹೇಳ್ತಾ ಇದೆ ಸರ್, BJP ದವ್ರು 6 ಜನ ಬರ್ತಾರೆ, ಒಬ್ಬ ಮನುಷ್ಯ ನೋಡೋಣ. ಒಬ್ಬರು ನಾವು ರೆಸಾರ್ಟ್ ಕಳಿಸಿಲ್ಲ, ಅದು ಬೇಡ ಅಂದ್ರೂ ಬಾಂಬೆ ಹತ್ರ ಹೋಗಿದ್ದೋ ಅಷ್ಟೇ, ಎಲ್ಲರೂ ಫ್ರೀ ಬಿಟ್ಟಿದ್ದೇವೆ. ಒಬ್ಬ ಒಬ್ಬನ ಅವರು ಟಚ್ ಮಾಡೋಕ್ಕೆ ಸಾಧ್ಯ ನಮ್ಮಲ್ಲಿ ಯಾರು ಅಂತವ್ರಿಲ್ಲ. ಒಬ್ಬರು ಅಡುಗೆ ಯಾರು ಗೌರ್ಮೆಂಟ್ ಗೊತ್ತಂತ
ನಿನ್ನೆ ವೆಂಕಟಪ್ಪ ನಾಯ್ಕ ಕೇಳಿದ್ನಂತರಿ ಎರಡು ಮೂರಿಂದ ಸರ್ಕಾರ ಅಂತ ಹೋಗ್ತದೆ ಅನ್ನೋದು ಅದಂತೂ ಖಾತ್ರಿ ಆದಂತ ಹೇಳಿದ್ರು ಸರ್ ಮೇಲೆ ಸರ್ಕಾರ ಅಂತ ಹೋಗ್ತದೆ ಅನ್ನೋದು ಅವರು ನಮ್ಮ ಸ್ವತಃ ಚೀಫ್ ಮಿನಿಸ್ಟರ್ ಡಿಪ್ರೆಷನ್ ದಾಗ ಹೋಗ್ಯಾನ ಆಮೇಲೆ ಸಾಹೇಬರ ಶಿವರಂಚು ಅವೆಲ್ಲ ಒಂದ್ ಕಡೆ ಸರ್ಕಾರ ಬಿದ್ದ ಮೇಲೆ ನಾಳೆ ನೀವು ಏನ್ ಮಾಡ್ತೀವಿ ಫ್ಯೂಚರ್ ವಾಟ್ ಇಸ್ ಫ್ಯೂಚರ್ ಪೊಲಿಟಿಕಲ್ ಎಂಥದ್ದೆಲ್ಲ ಈಗ ಅಪೋಸಿಷನ್ ದಾಗ ಕೂತ್ಕೊಂಡು ಏನ್ ಮಾಡ ಆಮೇಲೆ ತಂದೆ ಮಗ ಇಬ್ಬರು ನಂಬಂಗೆ ಅಲ್ಲ ಏನು ಮಾಡಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಅವ್ರ ಲೈಫ್ನಾಗೆ ಯಾರು ಏನು ಮಾಡಿಲ್ಲ ಸರ್ ಇವ್ರದ್ದು ಸ್ವಂತ ಸೀಟ್ ರೀ ಇವ್ರಿಂದ ಅವ್ರಿಗೆ ಗೌರವ ಅವ್ರಿಂದ ಏನಿದೆ ಸರ್ ಎಲೆಕ್ಷನ್ ಬಾಳಿದ್ರೆ ಎರಡು ಮೂರು ನಾಲ್ಕು ಕೋಟಿ ರೂಪಾಯಿ ನಾಲ್ಕು ಮಂದಿ ಕೊಡೋಕೆ ಮೊನ್ನೆ ಒಂದು ಸರ್ ಮೊನ್ನೆ ಎಲೆಕ್ಷನ್ಗೆ ಅಂತಂದ್ರೆ ಕುಮಾರಸ್ವಾಮಿ ಅವ್ರು ನಮ್ಗೆ ಭಾಳ ಪರ್ಸನಲ್ ಹೆಲ್ಪ್ ಮಾಡಿದ್ದು ಎಲೆಕ್ಷನ್ದಾಗ ಒಂದು ನಮ್ಗೆ ಏನಪ್ಪಂದ್ರೆ ಒಂದು ಎಷ್ಟೇ ಫೈನಾನ್ಷಿಯಲ್ ಹೆಲ್ಪ್ ಮಾಡಿ ಚುನಾವಣೆಗೆ ಏನಪ್ಪಂದ್ರೆ ಎಮ್ ಎಲ್ ಎ ಆಗಕ್ಕೆ ಹೆಲ್ಪ್ ಮಾಡಿದ್ದು ಅದೊಂದು ಸತ್ಯವಾದ ಅದೊಂದು ಮಾಡಿದ್ದಾರೆ ಸರ್ ಜಾಸ್ತಿನೇ ಮಾಡಿದ್ರು ಸರ್ ಇಲ್ಲರೇ ನನಗೊಂದು ಬಂಡವಾಳ ಗೊತ್ತಿಲ್ಲ ಎಷ್ಟು ಕೊಟ್ಟನಪ್ಪ ನನಗೆ ಗೊತ್ತಿಲ್ಲ ಬಾಂಬೆಯಿಂದ ರಾಜೀನಾಮೆ ಕೊಡ್ತಿದ್ದಂಗೆ ಅದಕ್ಕೆ ಮುಂಚೆನೆ ನಿನ್ಗೆ ಯಾರು ಬೇಕು ಅವ್ರಿಗೆ ಹೇಳ್ಬಿಟ್ಟು 10 ಕೋಟಿ ಅಲ್ಲಿ ಇಡಿಸಿ ಹೆಂಗೆ ತರಬೇಕು ತರ ಪ್ಲ್ಯಾನ್ ಮಾಡಿ ಮಂಜು ಸರ್ಕಾರ ಇದ್ದಾಗ ನಿಮ್ಗೆ ಎಲೆಕ್ಷನ್ ತೊಂದರೆ ಆಗಲ್ಲ ಮಂತ್ರಿಯಾಗಿ ನೀನು ಎಲೆಕ್ಷನ್ ಎದುರಿಸೋದು ಏನು ಯಾವ ಕಷ್ಟ ಒಳ್ಳೇದಾಗುತ್ತೆ ಏನಿಲ್ಲ ಸರ್ ಅದೇ ನಮ್ಗೆ ಎಲ್ಲ ನಾವು ಏನಾದ್ರೂ ಅಂತ ನಿರ್ಧಾರ ಬಂದಾಗ ಎಲೆಕ್ಷನ್ ಮೊದಲೆಲ್ಲ ತಾವು ಜವಾಬ್ದಾರಿ ನನ್ನ ಜವಾಬ್ದಾರಿನೇ ನನ್ಗೆ ಗೆಲ್ಲೇಬೇಕಲ್ಲ ನೀನಲ್ಲ ಈಗ ನೀವು ನಮ್ಗೆ ಅಷ್ಟು ಕೊಟ್ಟದ್ದೆ ಅಂತ ಚುನಾವಣೆ ನಾವು ಆಮೇಲೆ ಗೆಲ್ಲದೇ ಇದ್ರೆ ನಮ್ಮ ಸಂಖ್ಯೆ ಏನು ಉಪಯೋಗ ಆಗುತ್ತೆ ನೂರಕ್ಕೆ ನೂರಯ್ಯ ನಾ ಭರವಸೆ ಕೊಡ್ತೇನೆ ನೀವು ಗೆಲ್ಲಿಸ್ಕೊಂಬರೋದಕ್ಕೆ ಇನ್ನೂ ಹೆಚ್ಚು ಖರ್ಚು ಮಾಡೋದಕ್ಕೆ ನನ್ನ ಜವಾಬ್ದಾರಿ ತಲೆ ಕೆಡಿಸ್ಕೊಬೋದು ಏನ್ ಕೆನಾಲ್ ಬರಪ್ಪ ಕೆಲಸ ನೋಡ್ತಿರ್ಪಾಯ್ತು ಒಳ್ಳೆ ಆ ಕಡೆ ಇವ್ರು ಸರ್ ಒಳ್ಳೆ ಕಡೆ ನಾವು ಬೆಳಕಲ್ಲಿ ಒಳ್ಳೇದು ಕೆಟ್ಟದಕ್ಕೆ ಭಾಳ ಒಳ್ಳೆ ದಿವಸ ಬಂದಿದೆ ನಿಮ್ಗೆ ಒಳ್ಳೇದಾಗುತ್ತೆ ಬಾ ಬೇರೆಯವ್ರಿಗೆ ಓಡೋದು ಫೋನ್ ಕೊಡಂತೇವೆ ಮಾಡಿದ್ರು ಫೋನ್ ಅಣ್ಣ ಅಣ್ಣ ಫೋನ್ ಈಗ ಸಿಗ್ತಾ ಇಲ್ಲ ಅಣ್ಣ ಇಲ್ಲ ನಾ ಮಾಡಲಿಲ್ಲ ಅರ್ಜೆಂಟ್ ಮಾಡಂತೆ ಅರ್ಜೆಂಟ್ ಸಾವಿರ ಆದ್ರೆ ಹೇಳಿದ್ರಿ ನಾನು ಸೇರಂದವರು ಅಣ್ಣ ನಮಗೆಲ್ಲ ಗೊತ್ತದ ಅರ್ಜೆಂಟ್ ಮಾತಾಡಿದ್ರೆ ಚೊಲೋ ಅಂತ ಅಣ್ಣ 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 ಸ್ವಲ್ಪ ಅರ್ಜೆಂಟ್ ಮಾತಾಡಿದ್ರೆ ಚೊಲೋ ಅಣ್ಣ ಅವನಣ್ಣ ಅಣ್ಣ ಸ್ವಲ್ಪ ಅರ್ಜೆಂಟ್ ಮಾತಾಡಿದ್ರೆ ಚೊಲೋ ಅಣ್ಣ ಅವರು ಸರಿಗ ಪೊಲಿಟಿಕಲ್ ಫ್ಯೂಚರು ನಡೆದಾಗಿಲ್ಲ ಮೂರು ನಾನು ನಿಮಗೆ ಕರ್ಕೊಂಡು ಬರಬೇಕು ಅಂತ ಹೇಳಕತ್ತೀನಿ ನೀವು ನಮ್ಮವ್ರು ಅಂತ ಹೇಳಕತ್ತೀನಿ ಏನು ಪೊಲಿಟಿಕಲ್ ಫ್ಯೂಚರ್ ಇಲ್ಲ ಆಮೇಲೆ ಅಪ್ಪ ಮಕ್ಕಳಿಗೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ
ಸರ್ ಈಗ ಅವರು ತಂಗಿಯವ್ರಿಗೇನು ಅವ್ರ ಕಾಲಕ್ಕೆ ರಾಜಕಾರಣ ಮಾಡಿರಲ್ಲ ಸರ್, ಅವ್ರು ಅವ್ರ ಜೊತೆ ಮುಗಿತು. ಈಗ ಹೊಸ ರಾಜಕೀಯ ಇತ್ತ, ನೀನು ಬಿ ಜೆ ಪಿ ಸ್ಟಾರ್ಟ್ ಮಾಡಪ್ಪ, ಸಾಹೇಬ್ರ ಜೊತೆಗಿರು. ಏನಪ್ಪ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ತೈತಿ, ಪೋರ್ಟ್ಫೋಲಿಯೋ ಕೊಡ್ತಾರ, ನೀ ದುಡ್ಡು ಗಿಡ್ಡು ಫೈನಾನ್ಸ್ ಮ್ಯಾಟ್ರ್ ನಾನು ನಿನ್ನ ಕುಂತು ಮಾತಾಡೋದು, ನಿನ್ನ ಎಕ್ಸೆಪ್ಟೇಷನ್ ಏನಾದ ಅದನ್ನು ನಾವು ಮಾಡಿಸ್ತೀವಿ. ಸಾಹೇಬ್ರ ಕೇಳಕ್ಕೆ ಹೋಗಬೇಡ ನೀನು, ದುಡ್ಡಿನ ವಿಷಯದಾಗ ಅವ್ರ ಸಂಬಂಧ ಇಲ್ಲ. ಜಸ್ಟ್ ಸುಮ್ಮನೆ ಸಾಹೇಬ್ರಿಗೆ ನಿನ್ನ ಕಾನ್ಫಿಡೆನ್ಸ್ ಬರಲ್ಲ ಅಂತ ಭೇಟಿ ಮಾಡಿಸ್ತೀವಿ. ದುಡ್ಡಿನ ವಿಚಾರದಾಗ ಅವ್ರ ಮಗ ವಿಜಯೇಂದ್ರ ಒನ್ ಟು ಒನ್ ಮಾತಾಡ್ತಾನೆ, ನಿಂದು ಏನು ಎಕ್ಸೆಪ್ಟೇಷನ್ ಅದ ಹೇಳು, ಅದನ್ನು ಕೊಡಿಸ್ತೀವಿ. ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಎಷ್ಟು ಬರ್ತದೆ ಹೇಳೋ ಅದನ್ನು ಮಾತಾಡಿಸ್ತೀವಿ, ಮಾಡಿಸಿ ಸೆಟ್ರೇಟ್ ಮಾಡ್ತೀವಿ. ಸರ್ ಸರ್ಕಾರ ಬಂದಾಗ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲೆಕ್ಕ ಆಗಲ್ಲ, ಯಾಕೆ ಅದನ್ನು ಕೇಳಿ. ಇವೆಲ್ಲ ಎಲೆಕ್ಷನ್ಗಳು ಪಾರ್ಲಿಮೆಂಟ್ ಜೊತೆಗೆ ಆಗ್ತವೆ. ಸಾಹೇಬರು ಪಾರ್ಲಿಮೆಂಟ್ ಭಾಳ ಸೀರಿಯಸ್ ಇದ್ದಾರೆ. ಯಾರು ಏನು ಬಂದರೂ ಅವ್ರು 20 ಸೀಟ್ ಗೆಲ್ಲಲೇಬೇಕಂತ. ಆ 20 ಸೀಟ್ನ ನಿಮ್ಮ ಲೆಕ್ಕ ಹೋಗ್ತದೆ ಅಷ್ಟೇ, ಹೇಳ್ತೀನಿ ಕೇಳಿ. ಕುಳ್ಳ ನಿಮ್ಮ ಖರ್ಚು ನಿಮ್ಗೆ ಮೈನೇ ಮುಟ್ಟಲ್ಲ. ನಿಮಗೆ ಇನ್ನೂ ರಾಜಕೀಯ ಅನುಭವ ಸ್ವಲ್ಪ ಕಡಿಮೆ ಇಲ್ಲ. ನಮ್ಮಷ್ಟು ಇರ್ಲಾಕಿಲ್ಲ, ಯಾಕಂದ್ರೆ ನಾವು 30 ವರ್ಷ ನಮ್ಮ ಟೈಮ್ಸ್ ಪೇಪರ್ ಕೆಲಸ ಮಾಡಿ ರಾಜಕಾರಣಿಗಳು ಎಲ್ಲರನ್ನೂ ಇಟ್ಟಿವಿ. ಸಿದ್ದರಾಮಯ್ಯನೂ ನನಗೆ ಭಾಳ ಕ್ಲೋಸು, ಕುಮಾರಸ್ವಾಮಿನೂ ನನಗೆ ಕ್ಲೋಸು. ಬಟ್ ನಮ್ಮ ಕುಮಾರಸ್ವಾಮಿ ದೇವೇಗೌಡರು ನಂಬಂಗಿಲ್ಲ. ಅವ್ರು ಉತ್ತರ ಕರ್ನಾಟಕ ಲಿಂಗಾಯತರಿಗೆ ಜೊತೆ ಕರ್ಕೊಂಡು ಹೋದ್ರೆ ಯಾರಿಗೇನು ಮಾಡಿಲ್ಲ, ಯಾರಿಗೇನು ಬೇರೆಯವ್ರಿಗೂ ಏನು ಇದೇ ನಿಮ್ಮ ಬಳಿ ಅನ್ವರಿಗೆ ಕರ್ಕೊಂಡು ಹೋಗಿ ಏನು ಮಾಡಿದ್ರು. ಗುರುಮಿಠಕಲ್ ಶಾಸಕ ನಾಗನಗೌಡ ಕಂದಕೂರಿಗೆ ಬಿಜೆಪಿ ಆಪರೇಷನ್ ಮಾಡುವಂತಹ ಪ್ರಯತ್ನ. ಮೊನ್ನೆ ಬಂದಂತಹ ಆಡಿಯೋ ಅಂದ್ರೆ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದಂತಹ ಆಡಿಯೋ, ಅದು ಕೇವಲ ಎಡಿಟ್ ಆಗಿರುವಂಥದ್ದು. ಈಗ ಪೂರ್ಣ ಪ್ರಮಾಣದಲ್ಲಿ 5 ಭಾಗಗಳಲ್ಲಿ ನಿಮ್ಮ ಮುಂದಿಟ್ಟಿದ್ದೀವಿ. ಬಿಜೆಪಿ ಆಪರೇಷನ್ ಕಮಲದ ರಹಸ್ಯ ಬಯಲು ಮಾಡಿದ್ರು ಸಿಎಂ ಮೊನ್ನೆ 8ನೇ ತಾರೀಕು ಬಜೆಟ್ ಅಧಿವೇಶನದ ಹೊತ್ತು ಬೆಳಗ್ಗೆ, ಆದರೆ ಪೂರ್ಣ ಪ್ರಮಾಣದ ಆಡಿಯೋ ಸಿಕ್ಕಿರಲಿಲ್ಲ. ಅದಾದ ನಂತರ ಇದೀಗ ರಾಯಚೂರಿನ ದೇವದುರ್ಗದಲ್ಲಿ ಮಿಡ್ನೈಟ್ ಆಪರೇಷನ್ ಯಡಿಯೂರಪ್ಪ ಆಪರೇಷನ್ ಮಾಡಿದರು. ಆ ಸಂದರ್ಭದಲ್ಲಿ ನಾಗನಗೌಡ ಕುಂದಕೂರ್ ಅವರನ್ನು ಸೆಳೆಯಲು ಹೋಗಿದ್ದರಂತೆ ಯಡಿಯೂರಪ್ಪ. ಆ ಸಂದರ್ಭದಲ್ಲಿ ನಡೆದಂಥ ಮಾತುಕತೆಯ ವಿವರವನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದೆ ಸುವರ್ಣ ನ್ಯೂಸ್. ಬಿಜೆಪಿ ಆಪರೇಷನ್ ಕಮಲದ ರಹಸ್ಯ ಬಯಲು ಮಾಡಿದರು ಸಿಎಂ. ಒಟ್ಟು 50 ನಿಮಿಷಗಳಿಗೂ ಹೆಚ್ಚು ಕಾಲ, 1 ಗಂಟೆಗೂ ಹೆಚ್ಚು ಕಾಲ ಇರುವಂಥ ಆಡಿಯೋ. ಮೊನ್ನೆ ಕೇವಲ 3-4 ನಿಮಿಷಗಳು ಮಾತ್ರ, ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ಮಾತ್ರ ಕೇಳಿಸಲಾಗಿತ್ತು. ಅದಾದ ನಂತರ ನಿನ್ನೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಗಲಾಟೆಗಳಾಗಿತ್ತು. ಅದನ್ನು SIT ಕೊಡಬೇಕು ಅಂತ ಹೇಳಿ ಶಾಸಕ ನಾಗನಗೌಡರ ಪುತ್ರ ಅವರ ಮೂಲಕ ಮಾತುಕತೆ ನಡೆಸಿರುವಂಥದ್ದು. ಅದರಲ್ಲಿ ಯಡಿಯೂರಪ್ಪನವರ ಧ್ವನಿಯನ್ನು ಕೇಳಿ ಬರ್ತಾ ಇದೆ, ಶಿವನಗೌಡ ನಾಯಕ ಧ್ವನಿಯನ್ನು ಕೇಳಿ ಬರ್ತಾ ಇದೆ, ಜೊತೆಗೆ ಇನ್ನೂ ಅನೇಕ ನಾಯಕರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಯಾರು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು, ಜೊತೆಗೆ 15 ಜನ ಒಟ್ಟಾಗ್ತಾರೆ, ನೀನು ಕೂಡ ಸೇರಿದರೆ ನೇರವಾಗಿ ಅಲ್ಲಿ ಬರಬಹುದು, ನಿನ್ನ ತಂದೆ ಮುಂಬೈಗೆ ಬರೋದು ಬೇಡ, ನೀನು ಮುಂಬೈಗೆ ಹೋಗು, ಆಮೇಲೆ ಶಿವನಗೌಡ ನಾಯಕ್ ಅವರ ಧ್ವನಿಯಲ್ಲಿ ದುಡ್ಡು ಹಣಕಾಸಿನ ವಿಚಾರವನ್ನು ವಿಜಯೇಂದ್ರ ಅವರು ನೋಡ್ಕೊಳ್ತಾರೆ, ಜೊತೆಗೆ ಡೋರ್ ಡೆಲಿವರಿ ಸಿಸ್ಟಮ್ ವಿಚಾರವನ್ನು ಕೂಡ ಇದರಲ್ಲಿ ಹೇಳ್ತಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು, ನಾವು ಮೊನ್ನೆ ತೋರಿಸಿದ್ದು ಕೇವಲ 2 ನಿಮಿಷದ ಆಡಿಯೋ ಮಾತ್ರ, ಪೂರ್ಣ ಪ್ರಮಾಣದ ಆಡಿಯೋವನ್ನು ನೀವು ಕೇಳಿಸ್ಕೊಂಡ್ರೆ ಕಷ್ಟ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಆ ಕಾರಣಕ್ಕಾಗಿ ಯಡಿಯೂರಪ್ಪನವರು ಅದಾದ ನಂತರ ಆ ಧ್ವನಿ ನನ್ನದೇ ಅಂತ ಒಪ್ಕೊಳ್ಳೋದಕ್ಕೆ ಕಾರಣ ಆಗಿದ್ದಿರಬಹುದು. ಸಿಎಂ ಏನು ಹೇಳಿದರು ನಿನ್ನೆ, ಬನ್ನಿ ಕೇಳೋಣ. ಮತ್ತೆ ಇದೇನು 40 ನಿಮಿಷದ ಕ್ಯಾಸೆಟ್ಟು ರೆಕಾರ್ಡ್ರು ಆ ಫೋನ್ನಲ್ಲಿ ಬಂದಿರತಕ್ಕಂಥದ್ದು, ಅದು ಬೇಕು ಬೇಕಾದಂಗೆ ಸಾರ್ವಜನಿಕವಾಗಿ ಇಟ್ಟಿದ್ದಾರೆ ಅಂತೇಳಿ. ಆ ಕೆಲವು ಪ್ರಮುಖ ಒಂದು ಪಾಯಿಂಟ್ ಇಟ್ಟಿರೋದಕ್ಕೆ ನೀವಿನ್ನೂ ಅರ್ಗಿಸ್ಕೊಳಕ್ಕಾಗಿಲ್ಲ. ಇನ್ನು 40 ನಿಮಿಷದ ನಾನು ಸಾರ್ವಜನಿಕವಾಗಿ ಇಟ್ಟರೆ ಗತಿ ಏನಾಯ್ತದೆ ಅಧ್ಯಕ್ಷರೇ? ಇಡೋಣ, ಇಡಲಿಕ್ಕೋಸ್ಕರಲ್ಲೇ ಇವತ್ತು ಇದು ಚರ್ಚೆ ನಡೀತಾ ಇರೋದು ಇಲ್ಲಿ. ಇಲ್ಲೇನು ನಾನು ಇಲ್ಲ ಯಡಿಯೂರಪ್ಪನವ್ರಿಗಾಗಲಿ ಇನ್ಯಾರೋ ಮಾತಾಡಿದವ್ರು ಏನಿದ್ದಾರೆ ಅವ್ರಿಗೆ ಈ ರೀತಿನೇ ಮಾತಾಡಿ ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟನೆ ಏನಾದರೂ?